सर्वेन्द्रियाभिमानिस्थ मुख्य प्राणस्थ विष्णुना प्रेरित श्रीशतुष्ट्यर्थम करिष्ये कर्मचाखिलम् रामाय राम भद्राय रामचंद्राय रघुनाथाय नाथाय सीतायाः पतये नमः वाल्मीकिर्गौः पुनीयान्नः महीधर पदाश्रया यद्दुग्धमुपजीवन्ति कवयस्तरणका इव स्वस्तेस्तु सताम् ಹರಿ ಓ ಮುಖ್ಯ ಪ್ರಾಣರಲ್ಲಿ ತಲೆಬಾಗಿ ರಾಮಾಯಣದ ಚಿಂತನೆಯಲ್ಲಿ ದಶರಥ ಯಾಗವನ್ನು ಮುಗಿಸಿದ್ದಾನೆ ಯಾಗದ ಫಲವಾಗಿ ಪಡೆದ ಪಯ ಪಾಯಸವನ್ನು ಕೌಸಲ್ಯಲ್ಲಿ ಸುಮಿತ್ರೆಯಲ್ಲಿ ಕೈಕೇಯಿಯಲ್ಲಿ ಮತ್ತೆ ಸುಮಿತ್ರೆಯಲ್ಲಿ ಅನ್ನುವ ಕ್ರಮದಲ್ಲಿ ಹಂಚಿ ಅದೇ ರೀತಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬ ನಾಲ್ಕು ಪುತ್ರರತ್ನರನ್ನು ಪಡೆದು ಅವರ ಬಾಲ್ಯವನ್ನು ಅತ್ಯಂತ ಪ್ರೀತಿಯಿಂದ ಎಲ್ಲ ಊರಿನವರು ಸೇರಿ ಆಸ್ವಾದಿಸ್ತಾ ಇರುವ ಹಾಗೆ ಅವರ ವರ್ತನೆಯು ಮುದ್ದಾಗಿ ಬೆಳೆಸಿದ್ದಾರೆ ಅನ್ನುವುದಕ್ಕೆ ದೊಡ್ಡವರಿಗೆ ವಿರುದ್ಧವಾಗಿಯೋ ಅಥವಾ ಸೇವಕರನ್ನು ದಾಸ್ಯದಲ್ಲಿದ್ದಾರೆ ಎನ್ನುವ ಕಾರಣಕ್ಕಾಗಿ ಹೀಗಳೆಯುವ ವೃತ್ತಿಯಲ್ಲೋ ಯಾವತ್ತೂ ಕಾಣಲಿಲ್ಲ ದೊಡ್ಡವರನ್ನು ಗೌರವಿಸುತ್ತಾ ಜೊತೆಗೆ ಸಹಾಯಕರನ್ನು ಪ್ರೀತಿಸುತ್ತಾ ಸಹವರ್ತಿಗಳನ್ನು ಪ್ರೇಮದಿಂದ ಬರಮಾಡಿಕೊಳ್ಳುತ್ತಾ ಅವರನ್ನು ನೋಡುವುದಕ್ಕಾಗಿಯೇ ಸಾಮಂತರಾಜರು ಕಪ್ಪವನ್ನು ಕಟ್ಟುವುದಕ್ಕಾಗಿ ಓಡಿ ಬರ್ತಾ ಇದ್ದರು ಜನ ಏನೋ ನೆಪ ಒಡ್ಡಿ ದಶರ ದಶರಥನನ್ನು ಭೇಟಿಯಾಗಲಿಕ್ಕೆ ಇದ್ದರು ಇಂತಹ ಒಂದು ಸುಂದರವಾದ ನಾಲ್ಕು ಜನ ಅಣ್ಣ ತಮ್ಮಂದಿರ ಒಡನಾಟ ಊರವರಿಗಲ್ಲ ರಾಜ್ಯದ ಎಲ್ಲ ಮಂದಿಗೂ ಕೂಡ ಬಂದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಬಹಳ ಸಂತೋಷವೆನಿಸಿತ್ತು ಇಂತಹ ಒಂದು ವ್ಯವಸ್ಥೆಯಲ್ಲಿ ರಾಮನ ಮತ್ತು ಉಳಿದ ಎಲ್ಲ ತಮ್ಮಂದಿರ ಕರ್ತವ್ಯಗಳು ಅವರು ಮಾಡ್ತಾ ಇದ್ದ ಅನೇಕ ಅದು ಹುಡುಗಾಟಿಕೆಯಾದರೂ ಕೂಡ ಯಾರಿಗೂ ನೋಯಿಸುವಂತಹದ್ದಾಗಿರಲಿಲ್ಲ ಅಂಥದ್ದು ಹೆಚ್ಚು ವಿವರ ಇಲ್ಲದೆ ಇದ್ದರೂ ಕೂಡ ಪರಸ್ಪರ ಸಂತೋಷದಿಂದ ಇದ್ದರೂ ಯಾರನ್ನೂ ಯಾವತ್ತೂ ಕೂಡ ಬೇಸರಪಡಿಸುವಂತಹ ನಡತೆ ಇಲ್ಲದೆ ದೊಡ್ಡವರ ಜೊತೆಗೆ ಚೆನ್ನಾಗಿ ಗುರುಗಳಿಂದ ವೇದಾಧ್ಯಯನ ಕತ್ತಿ ವರಸೆ ಆನೆಯ ಮೇಲೆ ಸವಾರಿ ಕುದುರೆ ಮೇಲೆ ಸವಾರಿ ರಥವನ್ನು ನಡೆಸುವಂಥದ್ದು ರಥದಿಂದ ಹೋಗ್ತಾನೆ ಅದರ ಮೇಲೆ ಇಳಿಯುವುದು ರಥ ಓಡ್ತಾ ಇರಬೇಕಾದ್ರೆ ಅದರ ಮೇಲೆ ಹತ್ತುವುದು ಹೀಗೆ ಯುದ್ಧಕ್ಕೆ ಬೇಕಾದ ಸಮರ ಕಲೆಗಳ ಎಲ್ಲ ಆಳವನ್ನು ಕೂಡ ಅರಿಯುವವರಾಗಿ ನಾಲ್ಕು ಜನ ಎಲ್ಲರಿಗೂ ಹಬ್ಬವಾಗಿದ್ದರು ಒಮ್ಮೆ ಇಂಥದ್ದೂ ಅಂತ ತೋರಿಸಿಕೊಡುವುದಷ್ಟೇ ವಸಿಷ್ಠ ವಾಮದೇವರ ಕಾರ್ಯವಾಗಿತ್ತು ಉಳಿದಂತೆ ಬೆರಳು ತೋರಿಸಿದರೆ ಹಸ್ತವನ್ನೇ ನುಂಗುವುದು ಅನ್ನುವ ಹಾಗಿರುವ ಸಹಜ ಪ್ರವೃತ್ತಿಯಿಂದ ಕ್ಷತ್ರಿಯನಾಗಿ ತಾನು ತೋರಬೇಕಾದ ಎಲ್ಲ ಆ ತಾಕತ್ತನ್ನು ಅದಟನ್ನು ತೋರುತ್ತಾ ಜನರ ಮನಸ್ಸಿಗೆ ಹತ್ತಿರವಾಗ್ತಾ ಬಂದ ಒಂದು ಬಾರಿ ವಿಶ್ವಾಮಿತ್ರರು ದಶರಥನಲ್ಲಿಗೆ ಬಂದರು ಬರುವಾಗ ಎಲ್ಲಿಂದಲೋ ದಶರಥನ ಹತ್ತಿರಕ್ಕೆ ಸೇವಕರು ಹೀಗೆ ವಿಶ್ವಾಮಿತ್ರ ಅಯೋಧ್ಯೆ ಕಡೆಗೆ ಬರ್ತಾ ಇದ್ದಾನಂತೆ ಅನ್ನುವ ಸುದ್ದಿಯನ್ನು ಮುಟ್ಟಿಸಿದ್ದನ್ನೇ ವಚನಂತ್ರಾಸಾದ್ ರಾಜ್ಞೋ ವೇಷ್ಮ ಪ್ರದುದ್ರುಬುಹು ಹೊರಗೆ ಊರಿನಿಂದ ಕೇಳಿದ ಸಂಗತಿಯನ್ನು ರಾಜನಿಗೆ ಮುಟ್ಟಿಸ್ಲಿಕ್ಕೋಸ್ಕರ ತ್ರಾಸಾದ್ ಇನ್ನೇನಪ್ಪ ಇವರು ಬಂದರೆ ಏನೋ ಹೇಳ್ತಾರೆ ಏನೋ ಹೇಳ್ತಾರೆ ಅದು ಆಗದೇ ಇದ್ದರೆ ಇನ್ನು ಶಾಪ ಸಿಕ್ಕೀತು ಅಂತನ್ನು ಬೇಗ ರಾಜನಿಗೆ ಹೇಳಿ ಆತಿಥ್ಯದಲ್ಲಿ ಕೊರತೆ ಉಂಟಾಗದಂತೆ ಈಗ ತಾನೇ ಸಂತೋಷದಿಂದ ತನ್ನ ಪುತ್ರರತ್ತರನ್ನು ಜೊತೆಗಿಟ್ಟುಕೊಂಡು ಓಡಾಡ್ತಾ ಇದ್ದಾನೆ ಅಂತ ಜನರೆಲ್ಲ ರಾಜನಿಗೆ ವಿಷಯವನ್ನು ಬಂದು ತಿಳಿಸಿದ್ದಾರೆ ಸಂಭ್ರಾಂತ ಮನಸ್ಸರ್ವೇ ತೇನ ವಾಕ್ಯೇನ ಚೋದಿತಾ ಬಂದವರೆಲ್ಲರೂ ಕೂಡ ಈ ಏನು ಮಾಡಬೇಕು ರಾಜನಿಂದ ಅವನಿಗೆ ಯಾವ ರೀತಿಯಾದ ಸತ್ಕಾರ ಆಗಬೇಕು ಇದನ್ನೆಲ್ಲ ಯೋಚನೆ ಮಾಡಿ ತಮ್ಮ ಕಡೆಯಿಂದ ಬೇಕಾದ ಸಿದ್ಧತೆಗಳನ್ನೆಲ್ಲ ತಯಾರು ಮಾಡಿ ಇಟ್ಟುಕೊಂಡ್ರು ರಾಜಭವನಕ್ಕೆ ನೇರವಾಗಿ ಬಂದ ವಿಶ್ವಾಮಿತ್ರ ಋಷಿಗಳು ಪ್ರಾಪ್ತಂ ಆವೇದಯಾ ಮಾಸುಹು ನೃಪಾಯ ಇಕ್ವಾ ಕವೆ ತದಾ ಹೆಬ್ಬಾಗಿಲಿನಿಂದ ಒಳಕ್ಕೆ ಬಂದಿದ್ದಾರೆ ಅಂತ ರಾಜನಿಗೆ ಸುದ್ದಿ ಬಂತು ತಂದೃಷ್ಟ್ವ ಜ್ವಲಿತ ದೀಪ್ತಾಪಸಂ ಸಂಶಿತ ವ್ರತಂ ಪ್ರಹೃಷ್ಟವ ಜನೋ ರಾಜ ತಥೋ ತಥೋರ್ಘ್ಯಂ ಉಪಾಹ್ ಉಪಹಾರಯತ್ ರಾಜನಿಗೆ ವಿಶ್ವಾಮಿತ್ರರನ್ನು ಕಂಡು ಬಹಳ ಆನಂದಾಯಿತು ಪ್ರಹೃಷ್ಟವದನ ಸಂತೋಷದಿಂದ ಎದುರುಗೊಂಡಿದ್ದಾನೆ ಯಾಕೆಂದರೆ ಅವರು ವ್ರತದಲ್ಲಿ ನಿರಂತರವಾಗಿ ತೊಡಗಿಕೊಂಡವರು ಲೋಕಕ್ಷೇಮಕ್ಕಾಗಿ ತಪಗೈಯುವವರು ಅತ್ಯಂತ ಹೆಚ್ಚಿನ ಆಳವಾದ ಶಾಸ್ತ್ರವೇದಗಳ ಅರಿವನ್ನು ಪಡೆದವರು ಅಂಥವರು ತಾವಾಗಿ ಮನೆಗೆ ಬಂದು ಒದಗಿದ್ದಾರೆ ಅಂದರೆ ಅದು ಬದುಕಿನ ದೊಡ್ಡ ಸೌಭಾಗ್ಯ ಅಂತ ಭಾವಿಸಿ ಓಡಿ ಬಂದ ಬಂದವನೇ ಕೈಗೆ ಅರ್ಘ್ಯವನ್ನು ನೀಡಿದ್ದಾನೆ ಅರ್ಘ್ಯವನ್ನು ಕೊಟ್ಟದ್ದನ್ನು ಬಹಳ ಪ್ರೀತಿಯಿಂದಲೇ ವಿಶ್ವಾಮಿತ್ರ ಸ್ವೀಕರಿಸಿ ಶಾಸ್ತ್ರದ ಕ್ರಮದಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆಯೇ ಅರ್ಘ್ಯವನ್ನು ನೀಡಿದ್ದು ವಿಶ್ವಾಮಿತ್ರನಿಗೆ ಸಂತೋಷ ಆಯಿತು ಆ ಬಳಿಕ ಕುಶಲಂ ಚಾವ್ಯಯಂ ಚೈವ ಪರಿಯ ಪೃಚ್ಛನ್ನರಾಧಿಪಂ ಋಷಿ ರಾಜನ ಕ್ಷೇಮವನ್ನು ಕೇಳಿದ ಎಲ್ಲವೂ ಯಥಾವತ್ತಾಗಿ ದೇಶ ನಡೆಸುವಂತಹ ಕರ್ತವ್ಯದಲ್ಲಿ ಏನೂ ತೊಡಕಿಲ್ಲ ತಾನೆ ಅಂತ ಅವ್ಯಯಂ ಕುಶಲಂ ಪರಿಯ ಪೃಚ್ಛತ್ ರಾಜನಾಗಿ ಅವನಿಗೆ ಚಿಂತೆ ಕಾಡ್ತಾ ಇದ್ದರೆ ಆ ಚಿಂತೆ ಪ್ರಜೆಗಳಲ್ಲಿ ಪ್ರತಿಫಲಿಸುತ್ತೆ ರಾಜನಿಗೆ ಚಿಂತೆ ಇಲ್ಲದೆ ಎಲ್ಲ ಕರ್ತವ್ಯಗಳನ್ನು ಯಥಾವತ್ತಾಗಿ ಕಾಲ ಕಾಲಕ್ಕೆ ಮುಗಿಸ್ತಾ ಇದ್ದಾನೆ ಅಂದರೆ ಪ್ರಜೆಗಳಿಗೂ ಅಷ್ಟೇ ಧೈರ್ಯವಾಗಿ ತಾವು ಕೂಡ ಏನೇ ಸಮಸ್ಯೆಗಳು ಬಂದಾಗಲೂ ಅದನ್ನು ಮುನ್ನಡೆಸಲಿಕ್ಕೆ ಧೈರ್ಯ ಬರುತ್ತೆ ಹಾಗಾಗಿ ನಿನ್ನ ಸಮಸ್ಯೆಗಳ ಅಂದರೆ ರಾಜ್ಯವನ್ನು ನಡೆಸುವಾಗ ಕಪ್ಪ ಕೊಡುವವರು ಕಪ್ಪ ಕೊಡ್ತಾ ಇದ್ದಾರಾ ನಟ ನರ್ತಕರು ಬೇಕಾದ ಆ ಸಂಗೀತ ಮೊದಲಾದ ಕಾರ್ಯಕ್ರಮಗಳಿಂದ ಜನರನ್ನು ಕಾರ್ಯ ಕಾಲಕಾಲಕ್ಕೆ ಸರಿಯಾಗಿ ಮನರಂಜನೆ ನೀಡ್ತಾ ಇದ್ದಾರಾ ಅಂದರೆ ಇದೆಲ್ಲವನ್ನೂ ಕೇಳ್ತಾನೆ ಮುಂದೆ ಒಂದು ಕಡೆ ಬರುತ್ತೆ ಕಚ್ಚಿತ್ ಸರ್ಗ ಅಂತ ಅಂದರೆ ಒಬ್ಬ ರಾಜನಾಗಿ ಏನೇನು ಮಾಡಲಿಕ್ಕಿದೆ ಅನ್ನುವ ಪ್ರಶ್ನೆಯೇ ಮುಂದೆ ಬರುತ್ತೆ ಅದು ಭಾರತದಲ್ಲೂ ನಾರದರು ಯುಧಿಷ್ಠಿರನನ್ನು ಪ್ರಶ್ನಿಸುವುದಿದೆ ಅದನ್ನು ಇಲ್ಲಿ ಒಂದೇ ಮಾತಿನಲ್ಲಿ ಅವನ ಕುಶಲವನ್ನು ಕೇಳಿದ ಬಳಿಕ ಪುರೇ ಕೋಶೇ ಜನಪದೇ ಬಾಂಧವೇಶ ಶುಸುಹೃತ್ಸು ಕುಶಲಂ ಕೌಶಿಕೋ ರಾಜ್ಯ ಪರ್ಯಪೃಚ್ಛತ್ಸು ಧಾರ್ಮಿಕ ಊರೆಲ್ಲ ಕ್ಷೇಮವಾಗಿದೆ ನಿನ್ನ ಕೋಶಾಗಾರ ಅಂದರೆ ನೀನು ಸಂಪತ್ತನ್ನು ಒಂದು ಕಡೆ ಸಂಗ್ರಹಿಸಿರುವಂತಹ ಅಂದರೆ ಆಯವ್ಯಯವನ್ನು ಗುರುತು ಹಿಡಿದು ಅಂದರೆ ಏನು ಬೇಕೋ ದೇಶಕ್ಕೆ ಬೊಕ್ಕಸ ಅದು ಕರೆಕ್ಟಾಗಿ ತುಂಬಿಕೊಂಡಿದ್ರೆ ಮಾತ್ರ ರಾಜ್ಯ ಚೆನ್ನಾಗಿ ನಡೆಯುತ್ತೆ ಅದು ಚರಿ ಇದೆ ಅಲ್ವಾ ಜನಪದೆ ಜನರೆಲ್ಲರೂ ಕೂಡ ಎಲ್ಲೆಲ್ಲಿ ವಾಸ ಮಾಡಬೇಕೋ ಆ ಕ್ಷೇತ್ರದಲ್ಲಿ ಸರಿಯಾಗಿ ತಮ್ಮ ತಮ್ಮ ಮೂಲ ಸೌಕರ್ಯಗಳನ್ನು ಕೂಡಿಕೊಂಡು ಬದುಕಿದ್ದಾರಲ್ವಾ ಹಾಗೆ ನಿನ್ನ ಬಾಂಧವರೆಲ್ಲರೂ ಕೂಡ ನಿನ್ನ ರಾಜ್ಯಾಡಳಿತದಿಂದ ಸುಖವಾಗಿದ್ದಾರಲ್ವಾ ಅವರಲ್ಲೇನು ವೈಮನಸ್ಸೆ ಸುಹೃತ್ ಸುಚ ನಿನ್ನ ಪಕ್ಕದ ರಾಜ್ಯದವರು ಸ್ನೇಹಿತರು ಅಂತ ಯಾರ್ಯಾರಿದ್ದಾರೋ ಅವರು ನಿನ್ನ ಆಡಳಿತದಿಂದ ಯಾವುದೇ ತೊಂದರೆಯನ್ನು ಅನುಭವಿಸಿಲ್ಲವಷ್ಟೇ ಹೀಗೆ ಕೌಶಿಕ ರಾಜನನ್ನು ಕೇಳಿ ಧಾರ್ಮಿಕನಾದ ರಾಜನ ಆ ವರ್ತನೆಯಿಂದ ಬಹಳ ಸಂತೋಷಪಟ್ಟು ಅವನು ಉತ್ತರ ಕೊಡ್ತಾನೆ ಎಲ್ಲರೂ ಕೂಡ ಸನ್ನತರಾಗಿ ತಲೆ ತಗ್ಗಿಸಿ ಸಾಮಂತರು ರಾಜನಿಗೆ ಕೊಡಬೇಕಾದದನ್ನೆಲ್ಲವನ್ನು ಕೊಡ್ತಾ ಇದ್ದಾರೆ ರಿಪವೋ ಜಿತಾಹ ರಿಪುಗಳೆಲ್ಲರೂ ಕೂಡ ಗೆದ್ ಗೆಲ್ಲಲ್ಪಟ್ಟಿದ್ದಾರೆ ಅಂದರೆ ಅವರನ್ನು ಗೆದ್ದು ಯಾವ ರೀತಿ ರಾಜ್ಯವನ್ನು ನಡೆಸಬೇಕೋ ಅದಕ್ಕೆ ಮಾರ್ಗಸೂತ್ರವನ್ನು ಹಾಕಿಕೊಟ್ಟಿದ್ದಾರೆ ಈ ಎಲ್ಲ ಸಾಧು ಅನಿಷ್ಠಿತಂ ಬೇಕಾದ ಎಲ್ಲ ಕರ್ತವ್ಯವನ್ನು ಚೆನ್ನಾಗಿ ನಡೆಸುವುದಕ್ಕೆ ನಿಮ್ಮಂತಹ ಹಿರಿಯರ ಅನುಗ್ರಹ ಇದೆ ಆಗ ವಸಿಷ್ಠರು ಅಲ್ಲಿ ಇರುವುದನ್ನು ನೋಡಿ ಅವರನ್ನು ಮಾತನಾಡಿಸಿ ಬಹಳ ಆತ್ಮೀಯತೆಯಿಂದ ಮಹಾಭಾಗಾನ್ ಉವಾಚ ತೇ ಸರ್ವೇ ಹೃಷ್ಟಮ ಹೃಷ್ಟಮನಸಃ ತಜ್ಞೋ ನಿವೇಶನ ವಿವಿಶು ಪೂಜಿತ ಯಥಾರ್ಹತಃ ಎಲ್ಲರೂ ಸಂತೋಷಪಟ್ಟು ಸಂತೋಷಕೂಟದಲ್ಲಿ ಎಲ್ಲರೂ ಜೊತೆಯಾಗಿ ಭಾಗವಹಿಸಿದರು ರಾಜನ ಅಂತಃಪುರವನ್ನು ಪ್ರವೇಶಿಸಿ ಮತ್ತೆ ಕೊಡಬೇಕಾದ ಕಾಲಿಗೆ ಅರ್ಘ್ಯ ಉಳಿದಂತೆ ಪಾ ಕಾಲಿಗೆ ಪಾದ್ಯ ಕೈಗೆ ಅರ್ಘ್ಯ ಉಳಿದಂತೆ ಮಧುಪರಕಾದಿ ಕರ್ತವ್ಯಗಳನ್ನು ಕೂಡಿಸಿ ಯಥಾರ್ಹತಃ ಏನೇನು ಮಾಡಬೇಕಿತ್ತೋ ಋಷ್ ಒಬ್ಬ ಋಷಿಮುನಿಗೆ ಅಥವಾ ಅತಿಥಿಗೆ ಅದೆಲ್ಲವನ್ನು ನೆರವೇ ನೆರವೇರಿಸಿದ ಯಥಾಮೃತಸ ಸಂಪ್ರಾಪ್ತಿ ಯಥಾವರ್ಷ ಅನೂದಕೆ ಪುತ್ರ ಜನ್ಮ ಪ್ರಜಸ್ಯ ಚ ಅವನು ಬಂದು ಆತಿಥ್ಯವನ್ನು ಸ್ವೀಕರಿಸಿದ್ದು ರಾಜನಿಗೆ ಯಾರಿಗೂ ಬಹಳ ಕಾಲದಿಂದ ಅನಾರೋಗ್ಯ ಇದ್ದಾಗ ಒಳ್ಳೆಯ ಔಷಧ ಸಿಕ್ಕಿದರೆ ಹೇಗೆ ಸಂತೋಷ ಪಡ್ತಾನೋ ಅನೇಕ ಕಾಲದಿಂದ ಮಳೆ ಬಾರದ ಜಾಗದಲ್ಲಿ ಚೆನ್ನಾಗಿ ನೆಲ ತೊಯ್ಯುವಂತೆ ಮಳೆ ಬಂದರೆ ಯಾವ ಸಂತೋಷವನ್ನು ಕೃಷಿಕ ಅನುಭವಿಸ್ತಾನೋ ಚೆನ್ನಾಗಿ ರಾಜ್ಯವನ್ನು ಆಳಬೇಕು ಅನ್ನುವ ಬಯಕೆಯಿಂದ ಮಕ್ಕಳನ್ನು ಪಡೆಯದೆ ಒದ್ದಾಡುತ್ತಾ ಇದ್ದವನಿಗೊಬ್ಬನಿಗೆ ಮಗನ ಮಕ್ಕಳಾದರೆ ಅವನು ಹೇಗೆ ಸಂತೋಷ ಪಡ್ತಾನೋ ಈಗಾಗಲೇ ಆ ಸಂತೋಷವನ್ನು ರಾಜ ಪಟ್ಟಿದ್ದಾನೆ ಅದೇ ಸಂತೋಷದ ಪುನರಾವರ್ತನೆ ಈಗ ವಿಶ್ವಾಮಿತ್ರರ ದರ್ಶನದಿಂದಾಗಿದೆ ಹೇಳಿದ ತಥೈವಾಗಮನಂ ಮನ್ನೇ ಸ್ವಾಗತಂತೆ ಮಹಾಮುನಿ ಕಳ್ಕೊಂಡವನಿಗೆ ಮತ್ತೆ ವಸ್ತು ಮರಳಿ ಸಿಕ್ಕಿದರೆ ಯಾವ ಸಂತೋಷವೂ ಹಾಗೆ ನಿಮ್ಮ ದರ್ಶನ ನನಗೆ ಸಂತೋಷಪಟ್ಟಿದೆ ಕಂಚತೆ ಪರಮಂ ಕಾಮಂ ಕರೋಮಿ ಕಿಮಿ ಪಾತ್ರಭೂತೋಸಿ ಮೇ ಬ್ರಹ್ಮನ್ ದಿಷ್ಟ್ಯಾ ಪ್ರಾಪ್ತೋಸಿ ಧಾರ್ಮಿಕ ಕಿಂಚತೆ ಪರಮಂ ಕಾಮಂ ಕರೋಮಿ ಯಾವ ಬಯಕೆಗಳನ್ನು ಈಡೇರಿಸಬಲ್ಲೆ ನಾನು ನನ್ನಿಂದ ಆಗಬಹುದಾದ ಸಹಾಯ ನಿನಗೇನು ಅದನ್ನು ದಯವಿಟ್ಟು ತಿಳಿಸಿ ಕಿಮುಹರ್ಷಿತ ನಾನೀಗ ತುಂಬ ಸಂತುಷ್ಟನಾಗಿದ್ದೇನೆ ಯಾಕೆಂದರೆ ಪಾತ್ರಭೂತೋಸಿ ಹೇ ಬ್ರಹ್ಮನ್ ನಿಜವಾಗಿಯೂ ಸಹಾಯ ಅಥವಾ ಏನಾದರೂ ನಾನು ನನ್ನ ಕಡೆಯಿಂದ ಕರ್ತವ್ಯವನ್ನು ನಿರ್ವಹಿಸುವುದು ಅಂತಾದರೆ ಅದಕ್ಕೆ ಯೋಗ್ಯನಾದ ವ್ಯಕ್ತಿಯಾಗಿದ್ದಿತಿ ನೀನು ದಿಷ್ಟ್ಯಾ ಪ್ರಾಪ್ತೋಸಿ ದೇವರ ದೊಡ್ಡ ಅನುಗ್ರಹ ಅದೃಷ್ಟ ಅನ್ನೋದು ಹೀಗೆ ಒಲಿದು ಬರುತ್ತೆ ಅನ್ನೋದಕ್ಕೆ ನೀನು ಬಂದು ನನ್ನ ಎದುರುಗಡೆ ನಿಂದು ನನ್ನಿಂದ ಆತಿಥ್ಯವನ್ನು ಸ್ವೀಕರಿಸಿದ್ದೇ ದೊಡ್ಡ ಸಾಕ್ಷಿ ಅದ್ಯಮೇ ಸಫಲಂ ಜನ್ಮ ಜೀವಿತಂಚ ಸುಜೀವಿತಂ ಇವತ್ತು ನನ್ನ ಬದುಕು ಸಾರ್ಥಕವಾಯಿತು ಹಲವಾರು ಸಾವಿರಾರು ವರ್ಷಗಳ ಕಾಲ ನಡೆಸಿದ ತಪಸ್ಸಿನಿಂದ ನಾವೆಲ್ಲರೂ ಜೊತೆ ಸೇರಿ ಪ್ರಾರ್ಥಿಸಬಹುದಾದಂತಹ ವಿಶ್ವಗೀತೆಯಾದಂತಹ ಗಾಯತ್ರಿಯನ್ನು ಕೊಟ್ಟ ಮಹಾನುಭಾವ ನೀನು ನಿನ್ನಂಥವನನ್ನು ನನ್ನ ಅರಮನೆಯಲ್ಲಿ ಸತ್ಕರಿಸುವುದು ಅದು ಜನ್ಮ ಜನ್ಮಗಳಿಂದ ಬಂದು ಒದಗಿದ ಒಂದು ಸತ್ಕಾರ್ಯ ಸತ್ಕೃತಿ ಅದು ಪೂರ್ವಂ ರಾಜರ್ಷಿ ಶಬ್ದೇನ ತಪಸಾ ದ್ಯೋತಿತ ಪ್ರಭಃ ಬ್ರಹ್ಮರ್ಷಿತ್ವ ಅನುಪ್ರಾಪ್ತಃ ಪೂಜ್ಯೋಸಿ ಬಹುಧಾಮಯ ಹಿಂದೆ ಒಬ್ಬ ರಾಜನಾಗಿ ದೇಶವನ್ನು ನಡೆಸಿದ್ದೂ ತಿಳಿದು ಆ ಬಳಿಕ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅನ್ನುವ ಎಚ್ಚರಿಕೆಯನ್ನು ಪಡೆದು ಕ್ಷತ್ರಿಯ ಬಲ ಅನ್ನುವುದರ ಮುಂದೆ ಬ್ರಹ್ಮ ಬಲಕ್ಕೆ ಸಾಟ್ ಅಂದರೆ ಬ್ರಹ್ಮಬಲ ಅನ್ನೋದು ಅದಕ್ಕೊಂದು ಸಾಟಿಯಾದ ಇನ್ನೊಂದು ವಸ್ತುವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಕ್ಷತ್ರಿಯನ ತೋಳಿನ ಬಲವನ್ನು ಪಕ್ಕಕ್ಕಿರಿಸಿ ಬೌದ್ಧಿಕವಾದ ಬಲದ ಹಿಂದೆ ಎಲ್ಲವೂ ನಿಲ್ಲುವಂತಹದ್ದು ಅಂತ ಯೋಚಿಸಿ ನೀನು ಎಲ್ಲವನ್ನು ಬಿಟ್ಟು ತೆರಳಿದವನು ಜ್ಯೋತಿತ ಪ್ರಭಹ ನಿನ್ನ ಅಂತರಂಗದ ಬೆಳಕು ಹೊರ ಪ್ರಪಂಚಕ್ಕೆಲ್ಲವೂ ವ್ಯಾಪಿಸಿತು ಅನ್ನುವ ಕಾರಣಕ್ಕಾಗಿ ನೀನು ಬ್ರಹ್ಮರ್ಷಿತ್ವವನ್ನು ಪಡೆದೆ ಅದರಿಂದಾಗಿ ನೀನು ಅತ್ಯಂತ ಪೂಜ್ಯನಿದ್ದಿ ರಾಜನಾಗಿ ಋಷಿಯಾಗಿ ರಾಜರ್ಷಿಯಾಗಿ ಮಹರ್ಷಿಯಾಗಿ ಈಗ ಬ್ರಹ್ಮರ್ಷಿಯ ಪಟ್ಟವನ್ನು ಏರಿದವನು ನೀನು ಅನ್ನುವ ಆ ಒಂದು ಸ್ಥಾನ ನಿನ್ನನ್ನು ಗೌರವಿಸ್ಲಿಕ್ಕೆ ಬೇಕಾದ ಅರ್ಹತೆ ಕಾರ್ಯಸ್ಯನ ವಿಮರ್ಶಂಚ ಗಂತುಮರ್ಹಸಿ ಕೌಶಿಕ ಕರ್ತಾ ಚ ಅಹಂ ಅಶೇಷೇಣ ದೈವತಂ ಹಿ ಭವಾನ್ ಮಮ ಏನು ಕೇಳಬಹುದು ಏನು ಕೇಳಬಾರ್ದು ಇಷ್ಟೆಲ್ಲ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಬಂದದ್ದು ಅಂತಂದ ಮೇಲೆ ಕಾರ್ಯ ಏನೋ ಒಂದು ಇದ್ದೇ ಸಾಧಿಸ್ಲಿಕ್ಕೋಸ್ಕರ ಬಂದವನು ನೀನು ನೀನು ಏನು ಕೇಳಿದರೂ ಕೂಡ ವಿಮರ್ಶೆ ಮಾಡದೆ ನಾನು ಅದನ್ನು ಒಪ್ಪಿಕೊಳ್ತೇನೆ ಆದ್ದರಿಂದ ಕರ್ತಾಚ ಅಹಂ ಅಶೇಷೇಣ ದೈವದ ಬಲದಿಂದ ನನಗೆ ಒದಗಿ ಬಂದವನು ನನ್ನ ಪಾಲಿನ ದೈವ ಅಂತ ಹೇಳಿದರೂ ಅದು ತಪ್ಪಿಲ್ಲ ಏನು ಬೇಕು ಇಚ್ಛಾಮಿ ಅನುಗ್ರಹೀತೋಹಂ ತ್ವದರ್ಥ ಪರಿವೃದ್ಧಯೇ ನಿನಗೆ ಅವಶ್ಯಕವಾದ ಕರ್ತವ್ಯದಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ರೂ ನಾನು ಅದರಲ್ಲಿ ಭಾಗವಹಿಸ್ತೇನೆ ಅಂತ ಹೀಗೆ ಹೇಳಿ ಅವನಿಗೆ ಮಾತು ಕೊಟ್ಟು ತವಾಗಮನಜಃ ಕೃತ್ನಃ ಧರ್ಮಶ್ಚ ಅನುತ್ತಮೋ ಮಮ ನೀನು ಬಂದು ಆತಿಥ್ಯವನ್ನು ಸ್ವೀಕರಿಸಿದ್ದು ನನ್ನ ಬದುಕಿನಲ್ಲಿ ನಾನು ಧರ್ಮಾಚರಣೆ ಮಾಡಿದ್ದರಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ನಾನು ಭಾವಿಸಿ ಈ ಶರಣಾಗತಿಯನ್ನು ನಿನ್ನ ಮುಂದೆ ತೋರ್ತಾ ಇದ್ದೇನೆ ಅಂತ ಹೀಗೆ ಹೇಳಿದಾಗ ರಾಜಸಿಂಹನಾದಂತಹ ದಶರಥನ ಈ ಮಾತನ್ನು ಕೇಳಿ ತುಂಬ ಸಂತೋಷಪಟ್ಟ ವಿಶ್ವಾಮಿತ್ರ ಪ್ರತಿಯಾಗಿ ನುಡೀತಾ ಹೇಳ್ತಾನೆ ಇದು ಕುಲಕ್ಕೆ ಹೊಂದುವ ಥರದ ಮಾತನ್ನು ನೀನು ಹೇಳ್ತಾ ಇದ್ದಿ ಹೀಗೆ ವಿಶ್ವಾ ಕುಲದವರು ಮಾತ್ರ ಬಂದವರಿಗೆ ಯಾವ ತೆರನಾದ ಆತಿಥ್ಯವನ್ನೂ ಸಹಾಯವನ್ನೂ ಮಾಡಬಲ್ಲೆ ಅನ್ನುವುದನ್ನು ನೀನು ತೋರಿಸಿದ್ದಿ ಇದು ನಿನಗೆ ಹೊಂದುವ ಮಾತು ಮಹಾವಂಶ ಪ್ರಸೂತನಾದ ನೀನು ಅದಕ್ಕಿಂತಲೂ ಮುಖ್ಯವಾಗಿ ವಸಿಷ್ಠವು ವ್ಯಪದೇಶಿನಃ ವಸಿಷ್ಠರಂತಹ ಹಿರಿಯರು ನಿನ್ನ ಬೆನ್ನೆ ಹಿಂದೆ ಇದ್ದಾರೆ ಅಂತಂದಾಗ ಅವರಿಂದ ಉಪದೇಶಿತನಾದಂತಹ ಯಾವ ವ್ಯಕ್ತಿಯೂ ಕೂಡ ತಪ್ಪು ಹೆಜ್ಜೆಯನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ಮಾತುಗಳೆಲ್ಲ ವಸಿಷ್ಠರ ಬಗ್ಗೆ ತುಂಬ ಹೇಳ್ತಾರೆ ಈ ಮಾತುಗಳಿಂದ ನಾವೊಂದು ಯೋಚನೆ ಮಾಡಬೇಕಾದದ್ದು ಸಾಮಾನ್ಯ ಪುರಾಣಗಳಲ್ಲಿ ನಾವು ಕೇಳುವಾಗ ವಸಿಷ್ಠರು ವಿಶ್ವಾಮಿತ್ರರು ಅಂತಂದರೆ ಒಂದು ಪರಸ್ಪರ ಎರಡು ವಿರುದ್ಧ ಧ್ರುವಗಳು ಜಗಳವಾಡಿದ ತತ್ವಗಳು ಅನ್ನುವ ಹಾಗೆ ಕಾಣುತ್ತೆ ಆದರೆ ಆ ಘರ್ಷಣೆ ಕೇವಲ ತಾತ್ವಿಕ ದೃಷ್ಟಿಯಿಂದ ಆದದ್ದು ಹೊರತು ವೈಯಕ್ತಿಕವಾದ ಯೋಚನೆ ಇಬ್ಬರಲ್ಲೂ ಇರಲಿಲ್ಲ ಅನ್ನೋದಕ್ಕೆ ಇಂತಹ ಅವರ ಭೇಟಿಯಾದಾಗಿನ ಮಾತುಗಳೇ ಸಾಕ್ಷಿ ವಸಿಷ್ಠರಂತಹ ಹಿರಿಯರಿಂದ ನೀನು ಉಪದೇಶ ಉಪದೇಶಿತನಾಗಿ ಕಾರ್ಯವನ್ನು ನಡೆಸ್ತಾ ಇದ್ದಿ ರಾಜ್ಯವನ್ನು ನಡೆಸ್ತಾ ಇದ್ದಿ ಅಂತಂದರೆ ನೀನು ಖಂಡಿತ ಧರ್ಮದ ದಾರಿಯನ್ನು ಕಿಂಚಿತ್ತೂ ಪಕ್ಕಕ್ಕೆ ಸರಿಯುವವನಲ್ಲ ಆ ಪಕ್ಕಕ್ಕೆ ತ ನೀನೂ ಸರಿಯುವುದಿಲ್ಲ ಅದನ್ನು ಪಕ್ಕಕ್ಕೆ ಸರಿಸುವುದಿಲ್ಲ ಕೆಲವರೆಲ್ಲ ನಾವು ಸರಿಯುವುದಿಲ್ಲಪ್ಪ ಅಂದರೆ ಆದರೆ ಧರ್ಮವನ್ನೇ ಪಕ್ಕಕ್ಕಿಟ್ಟು ಮಾತಾಡ್ತೇವೆ ಅಂತ ಆದರೆ ನೀನು ಎರಡೂ ಥರ ನಿನ್ನಿಂದಲೂ ಅದು ಪಕ್ಕಕ್ಕೆ ಸರಿಲಿಕ್ಕೆ ಸಾಧ್ಯ ಇಲ್ಲ ನೀನು ಕೂಡ ಅದನ್ನು ಯಾವತ್ತೂ ದಾರಿ ಕೆಟ್ಟು ಬದುಕುವವನಲ್ಲ ಅನ್ನೋದು ವಸಿಷ್ಠರ ಹಿರಿಮೆ ನಿನ್ನಲ್ಲಿ ಪ್ರತಿಫಲಿಸ್ತಾ ಇದೆ ಅಂತ ಹೀಗೆ ಅವನನ್ನು ಹೊಗಳಿದ ನಂತರ ಒಂದು ಮಾತು ಹೇಳುತ್ತಾನೆ ನ ಚ ಮೇ ಕ್ರೋಧಮುತ್ಸೃಷ್ಟಂ ಅವನು ಹೇಳ್ತಾನೆ ಎತ್ತು ಮೇ ಹೃದ್ಗತಂ ವಾಕ್ಯಂ ತಸ್ಯ ಕಾರ್ಯಸ ನಿಶ್ಚಯಂ ಕುರುಷ್ವ ರಾಜಶಾರ್ದೂಲ ಭವ ಸತ್ಯಪತಿಶ್ರವ ಸತ್ಯವಾದ ಮಾತನ್ನು ಆಡಿದ ಮೇಲೆ ನಡೆಸಿಕೊಡುವಂತಹ ಮನೆತನದಿಂದ ಬಂದ ನೀನು ಈಗ ಹೇಳಿದ ಮಾತಿನಂತೆ ನಾನು ಕೇಳುವ ಒಂದೆರಡು ಅಪೇಕ್ಷೆಯನ್ನು ನೀಡಿ ಈಡೇರಿಸಬೇಕಿದೆ ನಾನೊಂದು ಯಜ್ಞದ ನಿಯಮದಲ್ಲಿ ಕುಳಿತಿದ್ದೇನೆ ಆ ಯಜ್ಞದ ಫಲವನ್ನು ಪಡೆಯಬೇಕಾದರೆ ಅದರ ಸಿದ್ಧಿಯನ್ನು ಅನುಭವಿಸಬೇಕು ಅಂತಾದರೆ ನನಗೆ ತುಂಬ ತೊಡಕುಗಳು ಉಂಟಾಗ್ತಾ ಇದೆ ಬಹಳ ವಿಘ್ನವನ್ನು ಮಾಡುವಂತಹ ಬಯಸಿದ ರೂಪಗಳನ್ನು ತೊಟ್ಟು ಬಯಸಿದ ಜಾಗದಿಂದ ನಮಗೆ ಕಾಣದಂತೆ ತೊಂದರೆ ಕೊಡಬಲ್ಲಂತಹ ಇಬ್ಬರು ರಕ್ಕಸರು ನನ್ನ ಹಿಂದೆ ಬಿದ್ದಿದ್ದಾರೆ ವ್ರತ ವ್ರತೆ ಮೇ ಬಹು ಸಮಾಪ್ತ್ಯಾಂ ಸಮಾಪ್ತಾ ರಾಕ್ಷಸಾವಿಮೌ ಮಾರೀಚಶ್ಚ ಸುಬಾಹುಶ್ಚ ವೀರ್ಯವಂತೌ ಸುಶಿಕ್ಷಿತೌ ನಾನು ತೊಟ್ಟಿರುವ ವಿ ವ್ರತ ಬಹಳ ದೀರ್ಘಕಾಲದ್ದು ಇನ್ನೇನು ಮುಗಿಲಿಕ್ಕೆ ಬರ್ತಾ ಇದೆ ಅಂತಂದಾಗ ಅಲ್ಲಿ ತನಕ ಸುಮ್ಮನೆ ಇದ್ದರು ಶುರು ಮಾಡುವಾಗಲೇ ಏನಾದರೂ ಮಾಡಿದರೆ ನಾವು ದಿಗ್ಬಂಧನ ಮಾಡಿ ಅವರನ್ನು ಓಡಿಸಬಹುದು ನಾವು ಇಷ್ಟು ದೀರ್ಘಕಾಲ ನಡೆಸಿದ ವ್ರತದ ಕೊನೆಯ ಹಂತದ ಸಮರ್ಪಣೆಯ ಹೊತ್ತಿಗೆ ಈ ರಕ್ಕಸರಿಬ್ಬರು ಬಂದು ಅದನ್ನು ಮುಗಿಸ್ಲಿಕ್ಕೆ ತೊಂದರೆಯುಂಟು ಮಾಡುವ ಅನೇಕ ಅನರ್ಥ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ಮಾರೀಚ ಇನ್ನೊಬ್ಬ ಸುಬಾಹು ಇಬ್ಬರು ಅತ್ಯಂತ ಬಲಿಷ್ಠರು ಮತ್ತು ಸುಶಿಕ್ಷಿತವು ಬೇಕಾದ ಎಲ್ಲವನ್ನು ಕಲ್ತಿದ್ದಾರೆ ಕಲ್ತ ರಕ್ಕಸರು ಭಾರಿ ಕಷ್ಟ ಸಾಕ್ಷರರು ಇದ್ದ ಹಾಗೆ ಸಾಕ್ಷರರನ್ನು ತಿರುಗಿಸಿ ಓದಿದರೆ ರಾಕ್ಷಸರಾಗ್ತಾರೆ ಅದರಿಂದಾಗಿ ಕಲಿತಾ ತಲೆ ಕೆಟ್ಟವರು ದೇಶಕ್ಕೆ ದೊಡ್ಡ ಮಾರಕ ಕಲಿಯದೇ ಇದ್ದವರು ಗೊತ್ತಿಲ್ಲ ಅನ್ನುವ ದಡ್ಡತನದಿಂದ ಸುಮ್ಮನೆ ಹೇಳಿದ್ದನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಬುದ್ಧಿವಂತಿಕೆಯೂ ಜೊತೆಗೆ ಧೂರ್ತತನವು ಒಟ್ಟಿಗೆ ಸೇರಿದರೆ ದೇಶಕ್ಕೆ ಮತ್ತೊಂದು ತೊಂದರೆ ಬೇಕಾಗಿಲ್ಲ ಇವರಿಬ್ಬರು ತಿಳಿದು ನಮ್ಮ ಎಲ್ಲ ಗುಟ್ಟು ಗೊತ್ತಿದೆ ಅವರಿಗೆ ಋಷಿಗಳು ಯಾವ ಕಾಲಕ್ಕೆ ಏನೇನು ಮಾಡ್ತಾರೆ ಯಜ್ಞದ ಯಾವ ಹೊತ್ತಿಗೆ ಎಂಥ ಕರ್ತವ್ಯವನ್ನು ನಡೆಸ್ತಾರೆ ಇದೆಲ್ಲವನ್ನು ತಿಳಿದು ಅದನ್ನು ಸರಿಯಾದ ಕಾಲಕ್ಕೆ ತುಂಡರಿಸುವ ಭಂಗಗೊಳಿಸುವ ಕಾರ್ಯದಲ್ಲಿ ತೊಡಗಿ ತುಂಬ ಉಪದ್ರವವನ್ನು ನೀಡುತ್ತಾ ಇದ್ದಾರೆ ಸಮಾಂಸ ರುಧಿರೌಷಿ ರುಧಿರೌಘೇಣ ವೇದಿಂತಾಂ ಅಭ್ಯವರ್ಷತಾಂ ಏನು ಬಂದು ತೊಂದರೆ ಕೊಡುವುದು ಅಂದರೆ ಆಕಾಶದಲ್ಲಿ ಹಾರಿ ಹೋಗುತ್ತಾ ತಾವು ತಿಂದ ಮಾಂಸದ ಪದಾರ್ಥ ಕೊಳೆತ ಮೇಲೆ ಅದನ್ನೆಲ್ಲ ಉಳಿದದ್ದನ್ನು ಆಕಾಶದಲ್ಲಿ ಚೆಲ್ಲಿ ನಮ್ಮ ಯಜ್ಞದ ಕುಂಡಕ್ಕೆ ನಾವು ಇಟ್ಟಿರುವ ಸ್ಥಂಡಿಲಗಳಿಗೆ ಹಾಕಿ ಅದನ್ನು ಹೊರಟು ಹೋಗ್ತಿದ್ರು ಅದೇನು ಒಂದೆರಡು ತುಂಡು ಒಂದೆರಡು ಭಾಗ ಅಲ್ಲ ಅಭ್ಯವರ್ಷತ ಮಳೆಯಂತೆ ಸುರಿಸ್ತಾ ಇದ್ದಾರೆ ದುಷ್ಟತನದ ಪ್ರವೃತ್ತಿಯಿಂದ ನಾವು ಅಲ್ಲಿಯ ತನಕ ಅತ್ಯಂತ ಶ್ರದ್ಧೆಯಿಂದ ಮಾಡಿಕೊಂಡ ಕರ್ತವ್ಯಕ್ಕೆ ನಾವು ನೀರಿನಲ್ಲಿಯೇ ಯಾಗವನ್ನು ಮಾಡಿದ ರೀತಿಯಲ್ಲಿ ಅದೆಲ್ಲವನ್ನು ನೀರಿನಲ್ಲಿ ಹುಣಸೆ ಹಣ್ಣನ್ನು ತೊಳೆದ ಹಾಗೆ ಎಲ್ಲವನ್ನು ಕಳಿಸಿ ತೊಳೆಸಿ ಬಿಡ್ತಾ ಇದ್ದಾರೆ ನಚಮೇ ಕ್ರೋಧ ಮತ್ಸೃಷ್ಟಂ ಬುದ್ಧಿರ್ಭವತಿ ಪಾರ್ಥಿವ ತಥಾಭೂತ ಹಿಸಾಪ್ಚರ್ಯ ನಶಾಪಸ್ತತ್ರ ಮುಚ್ಚತೆ ನನಗೆ ಕೋಪ ಬರಲಿಲ್ಲ ಅವರ ಬಗ್ಗೆ ಯಾಕೆಂದರೆ ನಾನು ಯಜ್ಞದಲ್ಲಿ ಕೋಪ ಮಾಡಿಕೊಳ್ಳುವುದಿಲ್ಲ ಅನ್ನೋದು ನನ್ನ ನಿಯಮ ಅಸಹಾಯಕತೆಯೂ ಅಲ್ಲ ಮತ್ತೇನು ಆದರೆ ಯಾರನ್ನು ಕೇಳಿದರೆ ಇದಕ್ಕೆ ಸರಿಯಾದ ಪರಿಹಾರ ಸಿಗುತ್ತೆ ಅವರತ್ರವೇ ಈ ಕೆಲಸ ಆಗಬೇಕು ಅಂತ ಯೋಚನೆ ಮಾಡಿ ನಾನು ಇಲ್ಲಿಗೆ ಬಂದದ್ದು ನಿನ್ನತ್ರ ಹೇಳಿಕೊಳ್ಳುವ ಉದ್ದೇಶವೂ ಇದೇ ಇಷ್ಟು ನಾನು ಬಹಳ ನಿರೀಕ್ಷೆ ಇಟ್ಟುಕೊಂಡು ಇಲ್ಲಿ ತನಕ ಬಂದಿದ್ದೇನೆ ಬಂದದರ ಮುಖ್ಯ ಉದ್ದೇಶ ನೀನು ಈ ಯಜ್ಞದ ಸಂರಕ್ಷಣೆಗಾಗಿ ನನಗೆ ಸಹಾಯ ಮಾಡಬೇಕು ಸ್ವಪುತ್ರಂ ರಾಜಶಾರ್ದೂಲ ರಾಮಂ ಸತ್ಯ ಪರಾಕ್ರಮಂ ಕಾಕಪಕ್ಷಧರಂ ಶೂರಂ ಜ್ಯೇಷ್ಠ ಮೇ ಧಾತುಮರ್ಹಸಿ ಅವರನ್ನ ಶಾಪದಿಂದ ಪರಿಹಾರ ಮಾಡುವುದು ಮಾಡದೇ ಇರುವುದು ಅನ್ನೋದು ಲೆಕ್ಕಕ್ಕಿಲ್ಲ ಯಾಕೆಂದ್ರೆ ಅವರು ವರಬಲದಿಂದ ಮತ್ತರಾದವರು ಶಾಪವನ್ನು ಪ್ರಯೋಗಿಸಿ ವ್ಯರ್ಥ ಮಾಡಬೇಕು ಆದರೆ ನಿನ್ನ ಮಗನಾದಂತಹ ರಾಮಚಂದ್ರ ಇಂತಹ ಕೈಂಕರ್ಯದಲ್ಲಿ ಅತ್ಯಂತ ಸಮರ್ಥ ಅದಕ್ಕೋಸ್ಕರ ನಾನು ಸ್ವಪುತ್ರಂ ರಾಮಂ ಸತ್ಯ ಪರಾಕ್ರಮಂ ನಿನ್ನ ಮಗನಾದ ಪರಾಕ್ರಮಶಾಲಿಯಾದಂತಹ ರಾಮನನ್ನು ಕಳುಹಿಸಿಕೊಡು ಹೇಳುವಾಗ ಒಂದು ವಿಶೇಷಣ ಕೊಟ್ಟರು ಕಾಕಪಕ್ಷಧರಂ ಕಾಕಪಕ್ಷ ಅಂದರೆ ತಲೆ ಕೂದಲನ್ನು ನೆತ್ತಿಗೆ ಬಾಚಿ ಎರಡೂ ಕಡೆಯ ಕೂದಲನ್ನು ಪಕ್ಕಕ್ಕೆ ಸರಿಸಿ ಆ ಎರಡು ರೆಕ್ಕೆಗಳ ಥರ ಕೂದಲು ಕಾಣಿಸುತ್ತೆ ಮಧ್ಯಕ್ಕೆ ಬೈತಲೆ ತೆಗೆದು ಪಕ್ಕಕ್ಕೆ ಬಿಟ್ಟರೆ ಕ್ಷತ್ರಿಯರು ಆ ವೇಗದಿಂದ ಓಡುವಾಗ ಎರಡು ಕಡೆಯ ರೆಕ್ಕೆಗಳು ಹಾರದ ಹಾಗೆ ಕಾಣಿಸುತ್ತೆ ಅದನ್ನು ಕಾಕಪಕ್ಷದರ ಅಂದರೆ ಅಂದರೆ ಆ ಥರದ ಕರ್ತರಿ ಪ್ರಯೋಗ ಅಂದರೆ ಆ ಕೂದಲನ್ನು ಚೆನ್ನಾಗಿ ಅಲ್ಲಿಗೆ ಕಟ್ಟು ಮಾಡಿ ನಾವು ಇವತ್ತು ಮಕ್ಕಳಿಗೆಲ್ಲ ಬಾಬ್ ಕಟ್ಟಂತ ಥರ ಹೇಳ್ತಾರಲ್ವ ಆದರೆ ಇಲ್ಲಿ ಹಾಗೆ ಹೇಳಿದ್ದಲ್ಲ ಅದು ಅತ್ಯಂತ ದೀರ್ಘವಾದ ಚಂದದ ಬಾಚುವಿಕೆಯಿಂದ ಕೂಡಿದ ಇಬ್ಬರು ಎರಡು ಕಡೆಯ ರೆಕ್ಕೆಗಳನ್ನು ಹೊಂದಿದ ಜ್ಯೇಷ್ಠನಾದಂತಹ ರಾಮನನ್ನು ನೀನು ಕಳುಹಿಸುವುದಕ್ಕೆ ನನ್ನ ಪ್ರಾರ್ಥನೆ ಇದೆ ನೀನು ಕಳುಹಿಸಿ ಕೊಡಬೇಕು ಅಂತ ನಾನು ಕೇಳುತ್ತಾ ಇದ್ದೇನೆ ಶಕ್ತೋ ಶಮಯ ಗುಪ್ತಃ ದಿವ್ಯೇನ ಸ್ವೇನ ತೇಜಸ ರಾಕ್ಷಸ ಯೇ ವಿಕರ್ತಾರ ತೇಷಾಮಪಿ ವಿನಾಶನೇ ನನ್ನ ಅಪೂರ್ವವಾದಂತಹ ತೇಜಸ್ಸನ್ನ ಕೆಲವನ್ನು ರಕ್ಷಿಸಿ ಇಟ್ಟುಕೊಂಡಿದ್ದೇನೆ ಅದನ್ನು ನಾನು ರಾಮನಲ್ಲಿ ಸಮರ್ಪಿಸಬೇಕು ಮತ್ತು ರಾಕ್ಷಸರ ಹತ್ರ ಇದನ್ನು ಪ್ರಯೋಗಿಸಿ ನಾನು ಅದರ ಸಾಮರ್ಥ್ಯದ ದುರ್ಬಳಕೆಯನ್ನು ಮಾಡುವುದಕ್ಕೆ ನಾನು ಬಯಸುವುದಿಲ್ಲ ಹಾಗಾಗಿ ಅವರ ವಿನಾಶ ಆಗಬೇಕು ನನ್ನ ಸಮರ್ಪಣೆಯನ್ನು ರಾಮನಿಗೆ ನಾನು ತಲುಪಿಸಬೇಕು ನಾನು ಒಪ್ಪಿಸಬೇಕು ಅಂತಂದುಕೊಂಡದ್ದನ್ನು ಅವನಿಗೆ ಕೊಡಬೇಕು ಶ್ರೇಯಶ್ಚಾಸ್ಮೈ ಪ್ರದಾಸ್ಪೆ ಪ್ರದಾಸ್ ಬಹು ರೂಪಂನ ಸಂಶಯ ತ್ರಯಾಣಿ ಲೋಕಾನಾಂ ತೇರ ನನ್ನ ಕೈಯಲ್ಲಿರುವ ಕಲಿತ ವಿದ್ಯೆಯನ್ನೆಲ್ಲ ಸಮರ್ಪಿಸುವ ಮೂಲಕ ರಾಮನಿಗೆ ನಾನು ಒಳ್ಳೆಯದನ್ನೇ ಬಯಸಿದ್ದೇನೆ ರಾಮನಿಗೆ ಖಂಡಿತ ಇದರಿಂದ ಕಾಡಿಗೆ ಬರೋದರಿಂದ ಲೋಕದಲ್ಲಿ ಅತ್ಯಂತ ಹೆಚ್ಚು ಖ್ಯಾತಿ ಬರುತ್ತೆ ರಾಮನಿಗೆ ಖ್ಯಾತಿ ಬರೋದರಿಂದ ನಿನ್ನ ಖ್ಯಾತಿ ಹೆಚ್ಚುತ್ತೆ ರಾಮ ಅಂತ ಗುರುತಿಸುವುದಕ್ಕಿಂತ ದಾಶರಥಿ ಅಂತ ಗುರುತಿಸ್ತಾರೆ ನಿನ್ನ ಹೆಸರು ಲೋಕದಲ್ಲಿ ಬರುತ್ತೆ ನೀನು ಏನಾದರೂ ಗೆದ್ದರೆ ಅಥವಾ ನೀನೇನಾದರೂ ಕೆಲಸ ಮಾಡಿಕೊಟ್ಟರೆ ಅದು ನಿನ್ನ ಹೆಸರಾಗುತ್ತೆ ನಿನಗೂ ನಿಮ್ಮ ನಿನ್ನ ಮಕ್ಕಳಿಗೂ ಇಬ್ಬರಿಗೂ ಹೆಸರು ಬರಬೇಕು ಯಾವಾಗಲೂ ಕಾರ್ಯವನ್ನು ಮಾಡುವಾಗ ಯಾರು ಮಾಡಿದ್ರು ಈಗ ಒಬ್ಬ ಗುರುವಿನ ನಿಜವಾದ ಗೆಲುವು ಎಲ್ಲಿದೆ ಅಂದರೆ ಒಳ್ಳೆಯ ಶಿಷ್ಯನನ್ನು ತಯಾರು ಮಾಡಿ ಆ ಶಿಷ್ಯ ಎಂಥ ಒಂದು ಜ್ಞಾನದ ಪರಂಪರೆಯನ್ನು ಉಳಿಸಿದ ಅಂತನ್ನುವ ಮಾತು ಬಂದರೆ ಇವನು ಎಂಥವರ ಶಿಷ್ಯ ಅಂತ ಹೇಳುವಾಗ ಇವನ ಬಗ್ಗೆಯೂ ಹೊಗಳಿಕೆ ಬರುತ್ತೆ ಗುರುವಿನ ಬಗ್ಗೆಯೂ ಲೆಕ್ಕಾಚಾರ ಸಿಗುತ್ತೆ ಅಂದರೆ ಗುರುವಿನ ಸರಿಯಾದ ವ್ಯಾಖ್ಯಾನ ಯಾವುದು ಅಂತ ಎರಡು ಪದದಲ್ಲಿ ಹೇಳುವುದಾದರೆ ಶಿಷ್ಯ ಗುರು ಅಂದರೆ ಏನು ಅಂತ ಗೊತ್ತಾಗಬೇಕಾದರೆ ಶಿಷ್ಯನನ್ನು ನೋಡಿ ತಿಳ್ಕೊಳ್ಬೇಕು ಅಂತ ಹಾಗೆ ತಂದ್ರೆ ಅಂದರೆ ಏನು ಅನ್ನುವುದರ ಗುರುತು ಅದರ ವ್ಯಾಖ್ಯಾನವಾಗಿ ಮಗ ಇದ್ದಾನೆ ಅವನು ಸಮರ್ಥನಿದ್ದಾನೆ ಅವನನ್ನು ನಾನು ಕರ್ಕೊಂಡು ಹೋಗಬೇಕಾಗಿದೆ ಅವನಿಗೆ ಲೋಕದಲ್ಲೂ ಕೀರ್ತಿ ಬರುತ್ತೆ ಅದರಿಂದ ನಿನ್ನ ಕೀರ್ತಿಯು ನಿನ್ನ ವಂಶದ ಕೀರ್ತಿಯೂ ಕೂಡ ಹೆಚ್ಚುತ್ತೆ ಅಂತ ಹೀಗೆ ಹೇಳಿದ ಬಳಿಕ ನಚತೌ ರಾಮಮಾಸಾಧ್ಯ ಶಕ್ತೌ ಸ್ಥಾತುಂ ಕಥಂಚನ ನಚತೌ ರಾಘವಾದನ್ಯೋ ಹಂತು ಮುತ್ಸಹತೆ ಪುಮಾನ್ ಇನ್ನು ನಿನಗೊಂದು ಯೋಚನೆ ಇರಬಹುದು ನಾನು ಆಗಲೇ ನನ್ನ ತಪಸ್ಸಿನ ಬಲದಿಂದ ಅವರನ್ನು ಮಣಿಸ್ಲಿಕ್ಕಾಗುವುದಿಲ್ಲ ಅನ್ನುವ ಥರ ಮಾತು ಹೇಳಿದೊಡನೆ ಹಾಗಾದರೆ ನಿಮಗೆ ಆಗದೇ ಇರುವ ತಪಸ್ವಿಗಳಾದ ನಿಮ್ಮ ಮಂತ್ರಶಕ್ತಿಯಿಂದಲೇ ಅವರನ್ನು ಬಗ್ಗು ಬಡಿಯಲಿಕ್ಕಾಗದೇ ಇರುವಂತಹ ಕೆಲಸವನ್ನು ರಾಮಚಂದ್ರ ಹೇಗೆ ಮಾಡಿಯಾನು ಅನ್ನುವ ಯೋಚನೆ ನಿಮ್ಮನ್ನು ಕಾಡ್ತಾ ಇದ್ರೆ ಅದನ್ನು ಬಿಟ್ಟುಬಿಡಿ ಅವರಿಬ್ಬರು ರಾಮನಿಂದಲೇ ಹತವಾಗಬೇಕಾದವರು ರಾಮನಿಂದಲೇ ಬಗ್ಗು ಬಡಿಯಲ್ಪಡಬೇಕಾದವರು ಅವನಲ್ಲಿ ಅಂತಹ ಸಾಮರ್ಥ್ಯ ಇದೆ ಅನ್ನುವ ಕಾರಣಕ್ಕೆ ನಾನು ತಿಳಿದೇ ನಿನ್ನ ಹತ್ರ ರಾಮನನ್ನು ಕಳುಹಿಸಿಕೊಡು ಅಂತ ಕೇಳ್ತಾ ಇದ್ದೇನೆ ಯದಿ ತೇ ಧರ್ಮಲಾಭಂಚ ಯಶಶ್ಚ ಪರಮಂಭುವಿ ಸ್ಥಿತಮಿಚ್ಛಾಮಿ ರಾಜೇಂದ್ರ ರಾಮಮ್ಮೇ ದಾತು ಅರ್ಹಸಿ ಈ ಮಾತು ಹೇಳುವಷ್ಟರಲ್ಲಿ ಅವನ ಮುಖದಲ್ಲಿರುವ ಗೆರೆಗಳು ಅದು ಏನು ಹೇಳ್ತಾ ಇದೆ ಅಂತ ರಾಮ ವಿಶ್ವಾಮಿತ್ರ ಚೆನ್ನಾಗಿ ಅರಿತಿದ್ದ ಅದಕ್ಕೆ ಮತ್ತೆ ಹೇಳ್ತಾನೆ ನ ಚ ಪುತ್ರ ಕೃತಸ್ನೇಹಂ ಕರ್ತುಮರ್ಹಸಿ ಪಾರ್ಥಿವ ಅಹಂತೆ ಪ್ರತಿ ಜಾನಾಮಿ ಹತೌತೌ ರಾಕ್ಷಸೌ ನಿನಗೆ ಮಗುವಿನ ಮೇಲೆ ಅತ್ಯಂತ ಪ್ರೇಮ ಇದೆ ಅಂತ ನನಗೆ ಗೊತ್ತಿದೆ ಆ ಪ್ರೇಮಕ್ಕೆ ಮಗನನ್ನು ಬಲಿ ಮಾಡಬೇಡ ಯಾಕೆಂದರೆ ಮಕ್ಕಳ ಮೇಲೆ ಪ್ರೇಮ ತೋರಿಸ್ಬೇಕು ಅನ್ನೋದು ನಿಜ ಆದರೆ ಆ ಪ್ರೇಮವೇ ಪಾಶವಾಗಬಾರದು ನಾವು ಇವತ್ತು ಮಾಡ್ತಾ ಇರೋದು ಅದೇ ತಪ್ಪು ನಮ್ಮ ಮಕ್ಕಳಿಗೆ ನಾವು ಕಷ್ಟಪಟ್ಟ ಹಾಗೆ ಕಷ್ಟ ಬರಬಾರ್ದು 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 ಅಂತ ಅವುಗಳು ಮೀಸೆ ಬರುವ ತನಕ ತಲೆ ಮೇಲೆ ನಿಲ್ಲುವ ತನಕವೂ ಅವರಿಗೆ ಎಲ್ಲವನ್ನು ಒದಗಿಸಿ ಅವರ ಜವಾಬ್ದಾರಿನ ಅವರು ನಿರ್ವಹಿಸಬೇಕು ಅಂತನ್ನುವ ಜೀವನದ ಹೆಜ್ಜೆಯ ಸಣ್ಣ ಸಂಗತಿಯೇ ಅವರಿಗೆ ತಾವು ಅಂದುಕೊಂಡದ್ದಕ್ಕಿಂತ ವಿರುದ್ಧವಾಗಿ ನಡೆದಾಗ ಇದು ನಮಗೆ ಎದುರಿಸ್ಲಿಕ್ಕಾಗುವ ಸಂಗತಿ ಅಲ್ಲ ಅಂತ ಶಾಲೆಯಲ್ಲಿ ಓದಿಕೆ ಅತ್ಯಂತ ಹೆಚ್ಚು ಗ ಮಾರ್ಕ್ ಗಳಿಸಿದವರು ಇರ್ತಾರೆ ಅಂಕಗಳಲ್ಲಿ ಅವನನ್ನು ಎದುರಿಸುವವರೇ ಇಲ್ಲ ಅಂತಿರುತ್ತೆ ನೆನಪಿಟ್ಟುಕೊಳ್ಳುವುದಿರ್ಬೋದು ಮಾತುಕತೆಯಲ್ಲಿರ್ಬೋದು ಎಲ್ಲವೂ ಇರುತ್ತೆ ಆದರೆ ಜೀವನದ ಹೆಜ್ಜೆಯನ್ನು ಎದುರಿಸುವ ಹೊತ್ತಿಗೆ ಮಾತ್ರ ಎದುರಿಸ್ಲಿಕ್ಕಾಗದೆ ಓಡುವಂತಹ ಹೇಡಿಯ ಪ್ರಸಂಗವನ್ನು ನಾವು ತುಂಬ ಇವತ್ತು ಜಾಸ್ತಿ ಜಾಸ್ತಿ ನೋಡ್ತಾ ಇದ್ದೇವೆ ಅದಕ್ಕೆ ಕಾರಣ ನಮಗೆ ಗೊತ್ತಿದೆ ನಮ್ಮ ದೊಡ್ಡವರು ನಾವು ಹತ್ತು ಕೇಳಿದರೆ ಒಂಬತ್ತು ಏಟು ಬೀಳ್ತಿತ್ತು ಒಂದು ವಿಷಯ ಸಿಗ್ತಿತ್ತು ಆಮೇಲೆ ಅದು ಒಂದು ಕೊಡುವುದನ್ನು ಕೂಡ ಹೇಳಿ ಇದನ್ನು ನೀನು ಉಳಿಸಿಕೊಂಡು ಅದನ್ನು ಬೆಳೆಸಿಕೊಳ್ತಿ ಅದನ್ನು ಗಳಿಸಿಕೊಳ್ತಿ ಅಂತ ಆದರೆ ಮಾತ್ರ ನಿನಗೆ ದಕ್ಕತ್ತೆ ಹೊರತು ಇನ್ನೊಮ್ಮೆ ಕೇಳಬೇಕು ಅಂತಂದರೆ ಒಂದು ಬಟ್ಟೆ ಸಿಗುವುದು ಅಂತಂದರೆ ಒಂದು ಯುಗಾದಿಗೆ ಒಂದು ದೀಪಾವಳಿಗೆ ಅದರ ಗೀಚೆಗೆ ಮಧ್ಯದಲ್ಲಿ ಕೇಳುವ ಹಾಗೆ ಇಲ್ಲ ಇನ್ನು ಮನೆಯಲ್ಲಿ ಎಲ್ಲಿ ಆದರೂ ಅಕ್ಕನದ್ದು ತಮ್ಮನದ್ದು ಅಣ್ಣನದ್ದು ಯಾರದೋ ಮುಂ ಮದುವೆ ಏನಾದರೂ ವಿಶೇಷ ಕಾರ್ಯಕ್ರಮ ಇದ್ದರೆ ಅದಕ್ಕೆ ಒದಗ್ತಿತ್ತು ಅಷ್ಟೇ ಹಾಗಿದ್ದುದರಿಂದ ಆ ಬೆ ಬಟ್ಟೆಗೊಂದು ಬೆಲೆ ಇರ್ತಿತ್ತು ಅದಕ್ಕೊಂದು ಪಡೆಯುವಾಗ ಪ್ರೀತಿ ಇರ್ತಿತ್ತು ಅದು ಮತ್ತೆ ನೆನಪಾಗಿ ಇರ್ತಿತ್ತು ಇದು ಮದುವೆ ಸಮಯದಲ್ಲಿ ಕೊಡಿಸಿದ ಸೀರೆ ಈಗ ಅಂಥದ್ದು ಎಷ್ಟು ಮನೆಯಲ್ಲಿ ಬಿದ್ದಿದೆಯೋ ಅದನ್ನು ಯಾವ್ದು ಯಾವಾಗ ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಯಾವಾಗ ಕೊಟ್ಟಿದ್ದು ಅಂತ ಗೊತ್ತಿಲ್ಲದೆ ಒದ್ದಾಟ ಪಡುವಂಥ ಪ್ರಸಂಗ ಮತ್ತು ಏನು ಶನಿವಾರ ಭಾನುವಾರ ಕರ್ಕೊಂಡು ಹೋಗಿ ಏನು ಕೊಡಿಸ್ಲಿಲ್ಲ ಅಂದರೆ ಅವರ ಅಪ್ಪ ಅಮ್ಮನೇ ಅಲ್ಲ ಅಥವಾ ಅವನ ಗಂಡನೇ ಅಲ್ಲ ಅವಳು ಬರಲಿಲ್ಲ ಅಂದರೆ ಹೆಂಡತಿಯೇ ಅಲ್ಲ ಅನ್ನುವ ಥರದ ಸಂಬಂಧಗಳಿಗೆ ನಾವು ಇವತ್ತು ಬಲಿಯಾಗುವುದಕ್ಕೆ ಕಾರಣ ಹೆಚ್ಚು ಹೆಚ್ಚು ಸಿರಿವಂತಿಕೆಯನ್ನು ಪಡೆದ ಹಾಗೆ ನಾವು ಅದನ್ನು ಖರ್ಚು ಮಾಡುವ ರೀತಿಯೂ ಜಾಸ್ತಿ ಆಗ್ತಾ ಹೋಗಿ ಅದರ ನಿಜವಾದ ಸುಖವನ್ನೇ ಮರೆತು ಬಿಟ್ಟಿದ್ದೇವೆ ವಿಶ್ವಾಮಿತ್ರ ಹೇಳ್ತಾನೆ ಇಂಥ ವಿಷಯದಲ್ಲಿ ಪುತ್ರ ಸ್ನೇಹ ಮಾಡಬೇಡ ಹೆಚ್ಚು ಬೇಕು ಮಕ್ಕಳನ್ನು ನಾವು ನಮ್ಮ ನಾವು ಇಲ್ಲೇ ನೋಡ್ಬೋದು ಎಲ್ಲೋ ಒಂದು ಮನೆಯಲ್ಲೇ ಇದ್ದಾಗ ಮಕ್ಕಳು ತಮ್ಮ ಪಾಡಿಗೆ ಏನೋ ಓಡಾಡ್ತಾ ಇರ್ತವೆ ಅವು ಎಲ್ಲೋ ಓಡಿ ಗೋಡೆಯನ್ನು ಮುಟ್ಟುತ್ತೆ ಇನ್ನೇನೋ ಕಂಬವನ್ನು ಮುಟ್ಟುತ್ತೆ ಯಾವುದೋ ಗಿಡವನ್ನು ಮುಟ್ಟುತ್ತೆ ಇನ್ಯಾವುದೋ ಹೂವನ್ನು ಮುಟ್ಟುತ್ತೆ ಏನೋ ಮುಟ್ತಾ ಇರುತ್ತೆ ನಾವು ಅದು ಇನ್ನೂ ಇಲ್ಲಿ ನಮ್ಮ ಸನಿಹದಿಂದ ಸ್ವಲ್ಪ ದೂರ ಹೋದ ತಕ್ಷಣ ಅದನ್ನು ಹೇಳ್ಕೊಂಡು ಬಂದು ಮತ್ತೆ ಕೂಡಿಸ್ಕೊಳ್ತೀವಿ ಮಕ್ಕಳು ಓಡಾಡ್ತಾ ಮುಟ್ಟಿ ನೋಡಿ ಇಳಿದು ಹತ್ತಿ ಎಲ್ಲ ಕಲಿತಾ ಇರೋದು ಅದು ಅದು ಕಲಿಯುವ ಲಕ್ಷಣ ನಮ್ಮ ಕಣ್ಣಂಕೆಯಿಂದ ದೂರ ಹೋಗದಂತೆ ನೋಡ್ತಾ ಅದೇನೇನು ಮಾಡ್ತಾ ಇದೆ ಅಂತ ಗಮನಿಸಿದರೆ ಅದು ನಿಜವಾದ ಶಿಕ್ಷಣ ಆಗುತ್ತೆ ನಾವು ಅದು ಏನೋ ಆಗಿ ತೊಂದರೆ ಆಗುತ್ತೆ ಸಮಸ್ಯೆ ಇದೆ ಪೇಟೆಯಲ್ಲಿ ಆಗುವಾಗ ಮನೆ ಮುಂದೆನೇ ರಸ್ತೆ ಇದ್ದಾಗ ಬಾಗಿಲು ತೆಗೆದ್ರೆ ಗಾಡಿ ಹೊಡೆಯುತ್ತೆ ಅನ್ನುವ ಕಾರಣಕ್ಕೆ ಭಯಪಡುವುದಿದೆ ಆದರೆ ಬೇರೆ ವಿಸ್ತಾರವಾದ ಜಾಗ ಇದ್ದಾಗ ಎಲ್ಲೂ ಕೂಡ ನಾವು ಅದನ್ನು ಹೆಸ್ ಹೆಚ್ಚು ರಿಸ್ಟ್ರಿಕ್ಟ್ ಮಾಡದೆ ತನ್ನ ಪಾಡಿಗೆ ತಾನು ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಬಿಟ್ಟರೆ ಚೆನ್ನಾಗಿ ಅನೇಕ ವಿಷಯಗಳನ್ನು ಮಕ್ಕಳು ಕಲಿತಾ ಇರ್ತವೆ ನಾವು ಇವತ್ತು ಮಕ್ಕಳು ಕಲಿಯದಂತಾಗುವುದೇ ಶಾಲೆಗೆ ಹೋಗುವಾಗಲೂ ಮಕ್ಕಳನ್ನು ನಾವು ವ್ಯಾನಲ್ಲಿ ಹಾಕಿ ಕುರಿಮಂದೆ ತುಂಬಿಸಿದಾಗೆ ತುಂಬಿಸಿ ಕಳಿಸ್ತೇವೆ ನಿಮಗೆ ಎಲ್ಲ ನೆನಪಿರುತ್ತೆ ಶಾಲೆಗೆ ಹೋಗುವಾಗ ಅಷ್ಟು ದೂರ ನಡ್ಕೊಂಡು ಹೋಗುವಾಗ ದಾರಿಯಲ್ಲಿ ಎಷ್ಟು ಗಿಡಗಳು ಎಷ್ಟು ಕ್ರಿಮಿಗಳು ಕೀಟಗಳು ಮರದ ಹಣ್ಣುಗಳು ಹಣ್ಣಿನ ವೆರೈಟಿಗಳು ಅದರಲ್ಲಿ ಯಾವುದು ಯಾವ ಥರ ಇರುತ್ತೆ ಏನು ಚೆನ್ನಾಗಿರುತ್ತೆ ಮನೆಯಲ್ಲಿ ಗಾಯ ಆದರೆ ಹೇಳಿದರೆ ಅದರ ಮೇಲೆ ಎರಡು ಏಟು ಬೀಳ್ತಿತ್ತು ಅದಕ್ಕೆ ನಾವೇ ದಾರಿಯಲ್ಲಿ ಸಿಕ್ಕಿದ ಸೊಪ್ಪನ್ನು ಜಜ್ಜಿ ಅದನ್ನು ಗಾಯ ಕಚ್ಚಿ ಮನೆಗೆ ಬರುವಷ್ಟರಲ್ಲೇ ಅದು ಏನೂ ಆಗಿಲ್ಲ ಅನ್ನೋ ಥರದ ಮುಚ್ಚಿಡುವ ಪ್ರಕ್ರಿಯೆಯಲ್ಲಿ ನಾವು ಬದುಕ್ತಾ ಇದ್ವಿ ಅಂದರೆ ಆ ರೀತಿ ಒಂದು ಸ್ವಂತಿಕೆ ಆ ರೀತಿ ಒಂದು ಪರಾವಲಂಬತೆ ಇಲ್ಲದಂತೆ ಬದುಕುವಂತಹ ಶಿಕ್ಷಣ ಮಕ್ಕಳಿಗೆ ಕೊಡುವುದೇ ಪ್ರೀತಿ ಅದೇ ಪುತ್ರ ಸ್ನೇಹ ಅದೇ ನಿಜವಾದ ಮಕ್ಕಳ ಮೇಲೆ ನಾವು ತೋರಬೇಕಾದ ಪ್ರೀತಿ ಆದರೆ ಅದನ್ನು ನಾವು ಕಳೆದು ಇವತ್ತಿಗೆ ಗಾಯ ಆಗಿದೆ ಅಂತ ಸುದ್ದಿ ಗೊತ್ತಾದರೆ ಎಲ್ಲ ಡಾಕ್ಟ್ರನ್ನು ಕರೆಸಿ ಆದಲ್ಲಿಗೆ ಆಗದೇ ಇದ್ದಲ್ಲಿಗೆ ಮುಲಾಮು ಹಚ್ಚಿ ಅವರನ್ನು ಪುತುಪುತ ಅಂತ ನಾವು ಹಿಡಿದು ಒಂದು ಸಣ್ಣ ಹೆಚ್ಚು ಕಮ್ಮಿ ಆದರೆ ಅವರಿಗೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲದಂತೆ ನಾವು ದುರ್ಬರಲನ್ನಾಗಿಸ್ತೇವೆ ಸರಿಯಾಗಿ ಹೇಳುವುದಾದರೆ ಒಂದು ಸಿಂಹವನ್ನು ಮರಿಯಾಗಿದ್ದಾಗಲೇ ತಂದು ಸಾಕಿ ಪೋಷಿಸಿ ಬೆಳೆಸಿ ಚೆನ್ನಾಗಿ ಅಲ್ಲೇ ಬೋನಲ್ಲಿಟ್ಟು ಒಂದು ಹತ್ತು ವರ್ಷ ಆದಮೇಲೆ ಕಾಡಿಗೆ ಬಿಟ್ಟರೆ ಹೇಗೋ ಹಾಗಾಗುತ್ತೆ ನಮ್ಮ ಪರಿಸ್ಥಿತಿ ಒಂದು ಸಣ್ಣ ಕಥೆ ಇತ್ತು ಹಿಂದಿಯಲ್ಲಿ ಬಹಳ ಚೆನ್ನಾಗಿತ್ತು ಒಬ್ಬ ವರ್ತಕನಿಗೆ ಹೆಂಡತಿ ಇರ್ತಾಳೆ ಆದರೆ ಮಕ್ಕಳಾಗಿರುವುದಿಲ್ಲ ಅನ್ನುವ ಕಾರಣಕ್ಕೆ ತುಂಬ ದೊಡ್ಡ ವ್ಯವಹಾರ ನಡೆಸಲಿಕ್ಕೆ ಮುಂದೆ ಮಕ್ಕಳು ಬೇಕು ಅಂತ ಇನ್ನೊಂದು ಮದುವೆ ಆಗ್ತಾನೆ ಮದುವೆ ಆದ ಬಳಿಕ ಎರಡನೇ ಮ ಹೆಂಡತಿಯಲ್ಲಿ ಒಂದು ಮಗು ಮಗು ಆದ ಮೇಲೆ ಮೊದಲನೇ ಹೆಂಡತಿಯ ಮೇಲೆ ಸಹಜವಾಗಿ ಪ್ರೀತಿ ಕಮ್ಮಿ ಆಗುತ್ತೆ ಆದರೆ ಆ ಪ್ರೀತಿಯನ್ನು ಕಮ್ಮಿ ಆಗದ ಹಾಗೆ ನೋಡ್ಕೊಳ್ಳಿಕ್ಕೋಸ್ಕರ ಆ ಎರಡನೇ ತಾಯಿ ಮೊದಲನೇ ತಾಯಿ ಎರಡನೆಯ ತಾಯಿಯ ಮಗುವನ್ನು ಬಹಳ ಹೆಚ್ಚು ಮುದ್ದು ಮಾಡ್ತಿರ್ತಾಳೆ ಎಲ್ಲಿವರೆಗೆ ಅಂದರೆ ಅವಳಿಗೇ ನೋಡ್ಕೊಳ್ಳಿಕ್ಕೆ ಸಮಯ ಇಲ್ಲ ಅನ್ನುವಷ್ಟು ಹೆಚ್ಚು ಮುದ್ದು ಮಾಡ್ತಾ ಯಾವಾಗಲೂ ಎತ್ತಿಕೊಂಡೇ ಇರ್ತಾಳೆ ಎತ್ತಿಕೊಂಡು ಹೋಗುವಲ್ಲಿ ಬರುವಲ್ಲಿ ಹತ್ತುವಲ್ಲಿ ಇಳಿಯುವಲ್ಲಿ ಎಲ್ಲಿಯೂ ನೆಲಕ್ಕೆ ಇಡುವುದಿಲ್ಲ ಅಷ್ಟು ಅವಳ ಮೇಲೆ ಆ ಮಗುವಿನ ಮೇಲೆ ಪ್ರೀತಿ ಊರಿನ ಜನಕ್ಕೆಲ್ಲ ಎಂಥ ಒಂದು ಆದರ್ಶವಾದ ಸವತಿಯ ಬದುಕು ಅಂತಂದರೆ ಇಂಥ ಒಂದು ಸೌತಿ ಜಗತ್ತಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಪ್ರೀತಿಯಿಂದ ಅವಳನ್ನು ಕೂಡ ಗೌರವಿಸ್ಲಿಕ್ಕೆ ಶುರು ಮಾಡಿದ್ರು ತಾಯಿಯಾದವಳು ಇವಳಾದರೂ ಕೊನೆಗೆ ಡೌಟು ಹೊಸತ್ತು ನೋಡಿದವರಿಗೆ ಇದು ಯೂಳು ಮಗನೋ ಈವಳು ಮಗನೋ ಅನ್ನುವಷ್ಟು ಆತ್ಮೀಯತೆ ಇದ್ದದ್ದನ್ನು ನೋಡಿ ಎಲ್ಲರೂ ಮೆಚ್ಚಿಕೊಂಡ್ರು ಒಂದು ಕಾಲ ಬಂತು ಆ ವ್ಯಾಪಾರಿ ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳುವಾಗ ಸಾಮಾನ್ಯ ಅದು ಸಂಪತ್ತು ಬರುವಂಥದ್ದು ಮಕ್ಕಳ ತಾಯಿಗೆ ಬರುತ್ತೆ ಆದರೆ ಇವಳು ಆ ಮಕ್ಕಳನ್ನು ಅನ್ನುವ ಬೇಸರ ಪಟ್ಟುಕೊಳ್ಳದೆ ಆ ಮಗುವನ್ನೇ ತನ್ನ ಮಗು ಅಂತ ನೋಡ್ಕೊಳ್ತಾ ಇದ್ಲಲ್ವ ಅದಕ್ಕೆ ಪಾಲು ಮಾಡಿ ಇಬ್ಬರಿಗೂ ಪ್ರತ್ಯೇಕ ಹಂಚಿ ಇಟ್ಟಿದ್ದ ಯಾವಾಗ ಅವನು ಪ್ರಾಣ ಬಿಟ್ನೋ ಪ್ರಾಣ ಬಿಟ್ಟಾಗ ಆ ಮೊದಲನೇ ಹೆಂಡತಿ ಇದ್ದಕ್ಕಿದ್ದಂತೆ ಏನು ಎಲ್ಲಿಂದ ಆವೇಶ ಬಂತೋ ಎಲ್ಲಿ ಯೋಚನೆ ಬಂತೋ ಏನೂ ಗೊತ್ತಾಗದೆ ಅವತ್ತೇ ಗುಟ್ಟು ಬಿಟ್ಟು ಕೊಟ್ಟ ಹಾಗೆ ಮನೆ ಬಿಟ್ಟು ಹೊರಟೋದು ಮನೆ ಬಿಟ್ಟು ಹೊರಟೋದು ಅಲ್ಲಿ ತನಕನೂ ಮಗುವನ್ನು ಅಷ್ಟು ಮುದ್ದು ಮಾಡಿ ಎತ್ತರದಲ್ಲಿಟ್ಟುಕೊಂಡು ಅದಕ್ಕೊಂದು ಚೂರೂ ನೆಲದಲ್ಲಿ ಆಗದಂತೆ ನೋಡಿಕೊಂಡ ಆ ಮಗುವಿನ ಪರಿಸ್ಥಿತಿ ಕೆಳಕ್ಕೆ ಇಳಿಸಿದ್ದಾರೆ ಇಳಿಸಿದರೆ ಒಂದು ದಿವಸ ನಡೆಯುವ ಅಭ್ಯಾಸ ಮಾಡಿಸಿಲ್ಲ ಹತ್ತು ವರ್ಷ ಆಗಿದೆ ಆಗ ತೆವಳುತ್ತಾ ಇದೆ ಅಂದರೆ ಆ ತೋರಿಸಿದ ಪ್ರೀತಿಯ ಹಿಂದೆ ಇದ್ದದ್ದು ಆ ಮಗುವಿಗೆ ಯಾವತ್ತೂ ಕೂಡ ನಡೆಯುವ ಸ್ವಂತ ಶಕ್ತಿ ಬರಬಾರ್ದು ಮಗು ಇದ್ರೂ ಅದು ಮಗುವಿನ ಸ್ಥಾನವನ್ನು ಹೊಂದಬಾರ್ದು ನನಗೆ ಮಕ್ಕಳಿಲ್ಲ ಅನ್ನುವ ಕಾರಣಕ್ಕೆ ಇನ್ನೊಂದು ಮದುವೆ ಆಗಿದ್ದ ಅನ್ನುವ ಕೋಪ ಕೋಪ ಬಂದ ಮೇಲೆ ಆ ಮಗುವಿನ ಆ ಸಂಪತ್ತೆಲ್ಲ ತ ಆ ಮಗುವಿನ ಪಾಲಾಗುತ್ತೆ ಅಂತನ್ನುವ ಯೋಚನೆ ತನಗೆ ಸಿಗದೇ ಹೋಗುತ್ತೆ ಅಂತನ್ನುವ ದುರಾಲೋಚನೆ ಇದೆಲ್ಲ ಸೇರಿಸಿಕೊಂಡು ಹತ್ತು ವರ್ಷ ಹಲ್ಲು ಕಚ್ಚಿ ಕೂತ ಆ ಪ್ರೀತಿಯ ಹಿಂದೆ ಇದ್ದದ್ದು ಒಂದು ದುರಾಲೋಚನೆ ಅಷ್ಟೆ ಕೊನೆಗೆ ಆ ಕಥೆಯಲ್ಲಿ ಬಿಟ್ಟು ಹೋದ್ಲಲ್ಲ ತಾಯಿ ಅವಳ ಹೆಸರು ಮೀಸಲಾತಿ ಅಂತ ಹೀಗೆ ಇಡೀ ಪ್ರೀತಿ ತೋರುವುದರಲ್ಲೂ ಅತ್ಯಂತ ಹೆಚ್ಚು ಪ್ರೀತಿ ತೋರ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ನಾವು ತುಂಬ ಆಲೋಚನೆ ಮಾಡಬೇಕು ಒಂದು ತಗೊಳ್ಳಿ ಎರಡು ಕೊಡ್ತೇವೆ ತಲೆ ಸವರ್ತಾರೆ ಅಂತ ಅರ್ಥ ಅದು ನಮ್ಗೆ ಅರ್ಥ ಆಗೋದಿಲ್ಲ ನಾವೇನಕೊಳ್ತೇವೆ ಅಂದರೆ ನಮಗೆ ಯಾರೋ ಒಬ್ಬರು ಎನ್ ಜಿ ಒದವರು ಬಂದು ಫ್ರೀ ಹಾಕಿ ಕೊಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತಂದು ನಮ್ಮ ಕಣ್ಣು ಬಾಯಿ ಎಲ್ಲ ಅರಳಿ ಬಿಡುತ್ತೆ ಎಲ್ಲಿ ಫ್ರೀ ಅಥವಾ ಇನ್ನೇನೋ ಒಂದು ಕಾರಣ ಇಲ್ಲದೆ ಬರುವ ಉಪಕಾರದ ಪರಿಸ್ಥಿತಿ ಬರುತ್ತೆ ಅಂದರೆ ಅದು ಇನ್ನೆಲ್ಲೋ ಒಂದು ರೀತಿ ನಮ್ಮನ್ನು ಚೆನ್ನಾಗಿ ಗುಂಡಿಗೆ ಹಾಕುತ್ತೆ ಅಂತ ಅನ್ನೋದು ನಾವು ಎಚ್ಚರ ಇಟ್ಟುಕೊಂಡ್ರೆ ಮಾತ್ರ ಅದು ಎಲ್ಲ ಸ್ಥಿತಿಯಲ್ಲೂ ಹಾಗೆ ನಮಗೆ ಬೇಕಾದ್ದನ್ನು ನಾವು ಸರಿಯಾಗಿ ಆಲೋಚಿಸಿ ಅದನ್ನು ಸ್ವೀಕರಿಸುವ ಹಂತಕ್ಕೆ ಬರಬೇಕು ತಪ್ಪು ಮಾಡ್ತಾ ಇದ್ದಿ ದಶರಥ ನಿನ್ನ ಮಗನನ್ನು ನೀನೀಗ ಕ ಯಾಕೆಂದರೆ ಅವನಿಗೆ ನೀನು ಕತ್ತಿ ವರಸೆ ಕಲಿಸಿದ್ದಿ ಕುದುರೆ ಸವಾರಿ ಕಲಿಸಿದಿ ರಥವನ್ನು ಏರುವುದು ಕಲಿಸಿದಿ ಇದೆಲ್ಲ ಥಿಯರಿಕ ಥಿಯರಿಟಿಕಲ್ ಆಯಿತು ಯಾವತ್ತಾದರೂ ಅದನ್ನು ಅವನು ಬಳಸಿ ತನ್ನ ಸಾಮರ್ಥ್ಯವನ್ನು ಪ್ರಕಟಪಡಿಸುವ ಅವಕಾಶ ಬಂದಾಗ ಕಳ್ಕೊಳ್ಬಾರ್ದಲ್ವಾ ಕಾಡಿನಲ್ಲಿ ಕಲ್ತರೆ ಅದು ಸರಿಯಾಗಿ ಕಲ್ತ ಹಾಗೆ ಯಾಕೆಂದರೆ ಕಾಡಿನಲ್ಲಿ ನಿಶ್ಚಿತವಾದ ಒಂದು ಜಾಗ ಅಂತಿರುವುದಿಲ್ಲ ಅಪಾಯ ಎಲ್ಲಿಂದಲೂ ಬರುತ್ತೆ ಅಂತನ್ನುವಾಗ ಆ ಎಚ್ಚರಿಕೆಯೇ ಅವನು ನಿಜವಾದ ದೂರ ಅಂದರೆ ಆ ಮಾನಸಿಕ ಗಟ್ಟಿತನವನ್ನು ತೋರಿಸುತ್ತೆ ಸೂಕ್ಷ್ಮ ಮತಿತ್ವವನ್ನು ಅದು ಗುರುತಿಸುತ್ತೆ ಹಾಗಾಗಿ ನೀನು ಕಳುಹಿಸಿಕೊಡಬೇಕು ಅಂತ ಮತ್ತೆ ಮತ್ತೆ ಅನೇಕ ಮಾತುಗಳಿಂದ ವಿಶ್ವಾಮಿತ್ರ ದಶರಥನನ್ನು ಕೇಳಿಕೊಳ್ತಾನೆ ಯದಿ ಹ್ಯನುಜ್ಞಾಂ ಕಾಕುತ್ಸ ದದತೆ ತವ ಮಂತ್ರಿಣಃ ವಸಿಷ್ಠ ಪ್ರಮುಖ ಸರ್ವೇ ರಾಘವಮ್ಮೆ ವಿಸರ್ಜಯ ನೀನು ಕೊಡು ಅಂತ ಹೇಳಿದ ತಕ್ಷಣ ನಾನು ನಾನು ಕೊಡು ಅಂತ ಹೇಳಿದ ತಕ್ಷಣ ನೀನು ಈಗಲೇ ಬಿಟ್ಟುಕೊಡು ಅಂತ ಕೇಳ್ತಾ ಇಲ್ಲ ನಿನ್ನ ಋತ್ವಿಜರು ಮಂತ್ರಿಗಳು ವಸಿಷ್ಠರು ಇವರೆಲ್ಲರನ್ನ ಒಂದು ಬಾರಿ ಕೇಳಿಯೇ ಕಳುಹಿಸುವ ಯಾಕೆಂದರೆ ತುಂಬ ದೊಡ್ಡ ನಿರ್ಧಾರ ಕಾಡಿಗೆ ಮಕ್ಕಳನ್ನು ಕಳುಹಿಸು ಮಗನನ್ನು ಕಳುಹಿಸುವುದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ನನಗೆ ಅರ್ಥ ಆಗುತ್ತೆ ಅವರನ್ನು ಕೇಳಿ ನೀನು ಕಳುಹಿಸಿಕೊಡು ನಾತ್ಯೇತಿ ಕಾಲೋ ಯಜ್ಞಸ್ಯ ಯಥಾ ಎಂ ಮಮ ರಾಘವ ತಥಾ ಕುರು ಶ್ವದ್ರಂತೆ ಮಾಷೋಕೇಮನಃ ಕೃತಾ ನನ್ನ ಯಜ್ಞದ ಕಾಲ ಮೀರುವ ಮುಂಚೆ ನಾನು ರಾಮನನ್ನು ಕರೆದೊಯ್ಯಬೇಕು ಅದಕ್ಕಾಗಿ ಅಲ್ಲಿ ಋತ್ವಿಜರೂ ಕೂಡ ಕಾಯ್ತಾ ಈ ಯಜ್ಞದ ಸಂರಕ್ಷಣೆಯಾಗಿ ನಾವಿದನ್ನು ಪೂರ್ತಿ ಮಾಡಿ ಅವಭೃತ ಸ್ನಾನ ಮಾಡಬೇಕು ಅಂತ ಬಯಸೋರಾಗಿ ಅಲ್ಲಿ ನಿಂತಿದ್ದಾರೆ ಹಾಗಾಗಿ ಹತ್ತು ರಾತ್ರಿಗಳ ಈ ಯಾಗದ ಕೊನೆಯನ್ನು ಮುಟ್ಟಿಸುವುದಕ್ಕೆ ರಾಮನ ಆಗಮನದ ನಿರೀಕ್ಷೆ ಎಲ್ಲ ಋಷಿ ಮುನಿಗಳಲ್ಲಿ ಇದ್ದೇ ಇದೆ ಕಳುಹಿಸಿಕೊಡು ಮಾ ನಚ ಶೋಕೆ ಮನಃ ಕೃತಾಹ ಮನಸ್ಸಿನಲ್ಲೇ ಕೊರಗಿ ದುಃಖ ಪಡ್ತಾ ಯಾವುದೋ ಆದ ಘಟನೆಯನ್ನ ಇನ್ನಾವುದೋ ನಿನ್ನ ಹಿನ್ ನಿನ್ನ ಹಿಂದಿನ ಜೀವನದಲ್ಲಿ ರಕ್ಕಸರಿಂದಾದ ಉಪಟಳಗಳನ್ನೆಲ್ಲ ನೆನಪಿಸಿಕೊಂಡು ಇಲ್ಲಿ ಬೆದರುವ ಕೆಲಸವನ್ನು ಮಾಡಬೇಡ ಸತನ್ನಿಶಮ್ಯ ರಾಜೇಂದ್ರ ವಿಶ್ವಾಮಿತ್ರನ ಈ ಮಾತನ್ನು ಕೇಳಿ ಶೋಕಾಭ್ಯಗಮ ಶೋ ಅಭ್ಯಗಮ ತೀವ್ರಂ ತುಂಬ ಆಯಿತು ಯಾಕೆಂದರೆ ಹಲವಾರು ವರ್ಷಗಳ ನಂತರ ಪಡೆದ ಮಗು ಇನ್ನೂ ಪೂರ್ತಿಯಾಗಿ ಅವನನ್ನು ಕಳುಹಿಸಿಕೊಡುವ ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ಇವನು ಮನಸ್ಸಿಗೆ ಅನಿಸಿಲ್ಲ ಮಕ್ಕಳಲ್ಲಿ ಆ ಇದ್ದೇ ಇರುತ್ತೆ ನಾವೇ ಮಕ್ಕಳನ್ನು ಅದು ಮಾಡಿದರೆ ಹೀಗಾಗುತ್ತೆ ಇದು ಮಾಡಿದರೆ ಹಾಗಾಗುತ್ತೆ ಅಂತ ನಾವು ಅವರು ಎಲ್ಲ ಕೆಲಸಗಳಿಗೂ ಹಿಂದೇಟು ಹಾಕುದು ಮಕ್ಕಳಿಗೆ ಸಹಜವಾಗಿ ಮನೆಯ ಎಲ್ಲ ಕೆಲಸಗಳ ಪರಿಚಯ ಚಿಕ್ಕಂದಿನಿಂದಲೇ ಇರಬೇಕು ಏನು ಎಷ್ಟು ಜಾಗದ ಅಷ್ಟು ಒರೆಸೋದಿರ್ಬೋದು ತಮ್ಮ ಊಟದ ತಟ್ಟೆ ತಾವು ತೊಳ್ಕೊಳ್ಳೋದಿರ್ಬೋದು ತಮ್ಮ ವಸ್ತುಗಳನ್ನು ಎಲ್ಲಿಂದ ತಗೊಂಡು ಅಲ್ಲಿಗೆ ವಾಪಸ್ಸು ಮುಟ್ಟಿಸೋದಿರ್ಬೋದು ಇದೆಲ್ಲ ಆಗಲೇ ಬರಬೇಕದು ಮಕ್ಕಳಿಗೆ ಇವತ್ತು ಅಭ್ಯಾಸ ಏನಾಗಿರುತ್ತೆ ಅಂದರೆ ಮನೆಯಲ್ಲಿ ಯಾರು ಅದಕ್ಕೋಸ್ಕರ ನಿಯೋಜಿತರಾದಂಥ ಕೆಲಸದವರು ಅಂತಿದ್ದರೆ ಮಕ್ಕಳ ತಲೆಯಲ್ಲಿ ಏನು ಅಂದರೆ ನಾವು ತಿಂದು ಎಸಿಬೇಕಾದವರು ಪ್ಲೇಟನ್ನು ಒಂದು ಅಮ್ಮ ಒಂದು ಕೆಲಸದವರು ಬಂದು ತೊಳಿಬೇಕಾದವರು ಅನ್ನುವ ಒಂದು ಪ್ರಾಕ್ಟೀಸನ್ನೇ ಮಾಡಿಸಿ ಅಭ್ಯಾಸ ಮಾಡಿಸಿ ಮುಂದೆ ಯಾವತ್ತೋ ಒಂದು ಯಾರು ಮಾಡಲಿಕ್ಕಿಲ್ಲ ಅಂತಾದಾಗ ಇದೆಲ್ಲ ಅಸಾಧ್ಯ ಅಂತ ಅನಿಸಿ ಆಮೇಲೆ ಎಲ್ಲೋ ಹೊರಗಡೆ ಅಲ್ಲೇ ತಿನ್ನುದು ಅಲ್ಲೇ ಉಣ್ಣೋದು ಅಲ್ಲೇ ಬರೋದು ಮಲಗಲಿಕ್ಕೆ ಮಾತ್ರ ಮನೆ ಉಳಿದದ್ದೆಲ್ಲ ಹೊರಗಡೆನೆ ಮತ್ತೆ ಶುರು ಒಂದೊಂದೇ ರೋಗಗಳ ಸಂಖ್ಯೆ ಮೊದಲೆಲ್ಲ ತಿನ್ನೋದಕ್ಕೋಸ್ಕರ ಹೋಗ್ತಾಯಿದ್ದೆ ಆಮೇಲೆ ಡಾಕ್ಟರ್ ಹತ್ರ ಹೋಗೋದೇ ಒಂದು ಕಾರ್ಯಕ್ರಮ ಇದೆಲ್ಲ ನಾವೇ ನಮ್ಮ ಒಂದು ಸಣ್ಣ ಚರಿಯೆಯನ್ನು ನೋಡಿ ಒಂದು ಮಕ್ಕಳಿಗೆ ಸಣ್ಣನಲ್ಲಿ ಹೇಳಿಕೊಡೋದ ಸಂಗತಿ ಮುಂದೆ ಯಾವತ್ತೋ ಒಂದು ಅವರು ಅನುಭವಿಸಬೇಕಾದ ದೊಡ್ಡ ಅವ್ಯವಸ್ಥೆಗಳಿಗೆ ಜೀವನದ ನೆಮ್ಮದಿ ಕಳ್ಕೊಳ್ಳುವಿಕೆಗೆ ನಾವು ಕಾರಣರಾಗ್ತೇವೆ ಅಂದರೆ ಅದು ಪ್ರೀತಿ ಆಗ್ಲಿಕ್ಕೆ ಸಾಧ್ಯನಾ ಪ್ರೀತಿ ಅಂದರೆ ಅವರನ್ನು ಮತ್ತಷ್ಟು ಮತ್ತಷ್ಟು ಗಟ್ಟಿ ಮಾಡಬೇಕು ಅವರನ್ನು ಅವ್ರು ಎಂಥ ಕಷ್ಟ ಬಂದರೂ ನಾನು ಎದುರಿಸ್ತೇನೆ ನಮ್ಮ ಅಪ್ಪ ಅಮ್ಮನ್ನು ಈ ಥರ ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಅಭಿಮಾನ ಬರುವ ಹಾಗೆ ಬೆಳೆಸಬೇಕು ಬುದ್ಧಿ ಇರುವ ಬುದ್ಧಿ ಬರುವ ತನಕ ಮಕ್ಕಳಿಗೆ ನಾವು ಮಾಡೋದು ಏನೂ ಕೂಡ ಹಿತ ಅಂತ ಅನಿಸಲ್ಲ ನಮ್ಮ ಅಪ್ಪನಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಕಂಪೇರ್ ಮಾಡಿ ನೋಡ್ತಾರೆ ಅವ್ರ ಮನೆಯಲ್ಲಿ ಪಾಕೆಟ್ ಮನಿ ಕೊಡ್ತಾರೆ ನಮ್ಮ ಮನೇಲಿ ಕೊಡಲ್ಲ ಇದೆಲ್ಲ ಸಮಸ್ಯೆ ಇದೆ ಹೇಳಿದಷ್ಟು ಸುಲಭದಲ್ಲಿ ತಂದೆ ತಾಯಿಗಳು ನಾನು ಇವತ್ತಿನಿಂದ ಹೀಗೆ ವರ್ತಿಸ್ತೇನೆ ಅಂತ ಏನಾದರೂ ಬದಲಾವಣೆ ಕ ತಂದುಕೊಂಡ್ರೆ ಮರುಕ್ಷಣದಲ್ಲಿ ತಂದೆ ತಾಯಿಗಳು ಜಗತ್ತಿನಲ್ಲಿ ಅತ್ಯಂತ ಕೆಟ್ಟವರು ಅಂದರೆ ಅದಕ್ಕಿಂತ ಹೆಚ್ಚು ಪ್ರಪಂಚದ ಪರಿಚಯ ಇದೆ ಅನ್ನೋ ಕಾರಣಕ್ಕೆ ನಾವೆಲ್ಲಾದರೂ ಇರ್ತೇವೆ ಅಂತ ಹೊರಟು ಹೋಗುವಷ್ಟು ದಾರ್ಶ್ಯವನ್ನು ಕೂಡ ನಮಗೆ ಸಮಾಜದ ಬೇರೆ ಬೇರೆ ಮುಖಗಳು ಕಲಿಸಿಕೊಡುವುದನ್ನು ನಾವು ನೋಡ್ತೇವೆ ಆದರೆ ಅದನ್ನು ಪ್ರೀತಿಯಿಂದ ಸಂಭಾಳಿಸಬೇಕು ನಾವು ಜೋರು ಮಾಡೋದ್ರಿಂದ ಇವತ್ತಿನ ಪೀಳಿಗೆ ಯಾವುದನ್ನು ಒಪ್ಕೊಳ್ಳಲ್ಲ ನಾವು ಒಂದು ಹೇಳಿದರೆ ಅದಕ್ಕೆ ಎರಡನ್ನು ನಿರೀಕ್ಷೆ ಮಾಡ್ತಾರೆ ಅವ್ರು ಎರಡನ್ನು ವಾಪಸ್ ಉತ್ತರವನ್ನಾಗಿಯೂ ಕೊಡ್ತಾರೆ ಹಾಗಾಗಿ ನಮ್ಮ ತಲೆಯಲ್ಲಿ ಇರಬೇಕಾದ ಸಂಗತಿ ನಾವು ನಿಭಾಯಿಸ್ತಾ ಇರುವಂಥದ್ದು ಜಡ ವಸ್ತುವಲ್ಲ ಹೇಗೆ ಬೇಕಾದರೂ ಉಪಯೋಗಿಸ್ಲಿಕ್ಕೆ ಅದಕ್ಕೂ ಒಂದು ಜೀವ ಇದೆ ಅದಕ್ಕೊಂದು ಭಾವನೆ ಇದೆ ಅದಕ್ಕೂ ಒಂದು ಸಂಬಂಧ ಇದೆ ಅದಕ್ಕೂ ಒಂದು ಪರಿಸರದ ಪ್ರಜ್ಞೆ ಇದೆ ಅದಕ್ಕೂ ಬೇರೆ ಕಡೆಯಿಂದ ನಾವು ಮುಚ್ಚಿಟ್ಟ ವಸ್ತು ವಿಷಯ ಗೊತ್ತಾಗ್ತಾ ಇರುತ್ತೆ ಇದೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಇಟ್ಟುಕೊಂಡು ನಾವು ಅದನ್ನು ಹ್ಯಾಂಡಲ್ ಮಾಡ್ತಾ ಹೋಗಬೇಕು ಹಾಗೆ ವಿಶ್ವಾಮಿತ್ರನ ಮಾತಿಗೆ ಯೋಚನೆ ಮಾಡಬೇಕಿದ್ದ ದಶರಥ ಮೋಹಕ್ಕೊಳಗಾಗಿ ತಲೆ ತಿರುಗಿ ಬೀಳ್ತಾನೆ ಅಯ್ಯೋ ಮಗನನ್ನು ಅಂದರೆ ಅವನು ಅಲ್ಲಿ ತನಕ ಮಗನನ್ನು ಕಳುಹಿಸುವುದು ಹೊರಕ್ಕೆ ಬಿಡುವುದು ಅಂತ ಕಲ್ಪನೆಯೂ ಅವನಿಗೆ ಇರಲಿಲ್ಲ ತಲೆ ತಿರುಗಿ ಬಿದ್ದದ್ದು ಕೇವಲ ಅವನನ್ನು ಕಳುಹಿಸಿಕೊಡ್ತೇನೆ ಅಂತ ಮಾತ್ರ ಅಲ್ಲ ಕಳುಹಿಸಿ ಕೊಡದೇ ಇದ್ರೆ ಈಗ ಅವನು ಶಾಪ ಕೊಡ್ತಾನಲ್ವಾ ಇಲ್ಲಿ ತನಕ ಇಷ್ಟೆಲ್ಲ ಸ ಸಂ ಸಂಪಾದನೆ ಮಾಡಿದ ಎಲ್ಲ ಕೀರ್ತಿಯನ್ನು ಕೂಡ ಒಂದು ಮಾತು ಬೇರೆ ಕೊಟ್ಟುಬಿಟ್ಟಿದ್ದಾನೆ ನೀವೇನು ಕೇಳಿದರೂ ಕೊಡ್ತೇನೆ ಅಂತ ಆದರೆ ಕೇಳಿದ್ದೇ ಹೃದಯವನ್ನೇ ಕೇಳಿದ ಕೊಟ್ಟಿದ್ದಾನೆ ಕೇಳ್ತಾ ಇದ್ದಾನೆ ಇದನ್ನು ಕಳುಹಿಸಿದರೂ ಸಮಸ್ಯೆ ಕಳುಹಿಸದೇ ಇದ್ದರೂ ಸಮಸ್ಯೆ ಇದು ಅವನಿಗೆ ಜಾಸ್ತಿ ದುಃಖಕ್ಕೆ ಕಾರಣ ಆಯಿತು ಹೀಗೆ ಕಾರಣ ಆಗಿ ಸ್ವಲ್ಪ ಮೇಲೆ ಮುಹೂರ್ತ ಕಾಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಎಚ್ಚರ ಆಯಿತು ಕೈ ಮುಗಿದು ಹೇಳ್ತಾನೆ ಊನಷೋಡ ವರ್ಷೋ ಮೇ ರಾಮೋ ರಾಜೀವಲೋಚನ ನ ಯುದ್ಧಯೋಗ್ಯತಾ ಮಸ್ಯ ಪಶ್ಯಾಮಿ ಸಹ ರಾಕ್ಷಸೈಹಿ ಇನ್ನೂ ಹದಿನಾರು ಹದಿನಾರು ತುಂಬದ ಹುಡುಗ ಊನ ಷೋಡಶ ವರ್ಷ ಊನ ಅಂದರೆ ಒಂದು ಕಮ್ಮಿ ಅಂತ ಊನ ಅಂದರೆ ನಮಗೆ ಊನ ಅಂದರೆ ಅಂಗ ಊನ ಅಂತ ಅಷ್ಟೇ ಊನ ಅಂದರೆ ಕಳೆದದ್ದು ಅಂತ ಅದರ ಸಂಸ್ಕೃತದಲ್ಲಿ ಬಳಸುವಾಗ ಏಕೋನ ಏಕೋನವಿಂಶತಿ ಅಂತ ಹೇಗೆ ಹೇಳ್ತೇವೆ ವಿಂಶತಿ ಅಂದರೆ ಇಪ್ಪತ್ತು ಏಕೋನವಿಂಶತಿ ಅಂದರೆ ಒಂದು ಕಮ್ಮಿ ಉಳ್ಳ ವಿಂಶತಿ ಊನ ವಿಂಶತಿ ಅಂದರೂ ಹತ್ತೊಂಬತ್ತು ಅಂತಲೇ ಅರ್ಥ ಒಂದು ಕಳೆದ ಇಪ್ಪತ್ತು ಅಂತಲೇ ಅರ್ಥ ಊನ ಅಂದರೆ ಒಂದು ಕಮ್ಮಿ ಅಂತ ಅರ್ಥ ಆ ಊನ ಶಬ್ದವೇ ಒನ್ ಆಯಿತು ನಮಗೆ ಎಲ್ಲಿಂದ ಶಬ್ದ ಬಂದಿದೆ ಗೊತ್ತಿರೋದಿಲ್ಲ ಈ ಯೋಚನೆ ಮಾಡಿದರೆ ಒಂದು ಒಕ್ಕ ಒಂಜಿ ನೀವು ಎಲ್ಲೆಲ್ಲಿ ಭಾಷೆಯಲ್ಲಿ ಒಂದು ಅಂತ ನೋಡ್ತೀರೋ ಅದೆಲ್ಲವೂ ಶಬ್ದ ಹುಟ್ಟಿದ್ದು ಇಲ್ಲಿಯ ಶಬ್ದದಿಂದ ಅಂದರೆ ನಾವು ಅದನ್ನು ಯೋಚನೆ ಮಾಡಿದರೆ ಪ್ರತಿ ಈಗ ಗೌ ಕೌ ಅಂತ ಗೊತ್ತಿದೆ ತ್ರೀ ತ್ರೀ ಅಂತ ಗೊತ್ತಿದೆ ತ್ರೀಣಿ ಅಲ್ಲಿಯೇ ತ್ರೀ ಶಬ್ದದಿಂದ ಮತ್ತೆ ಅದು ತ್ರಿರಾತ್ರ ಫಲದಾಹ ನದ್ಯ ಅಲ್ಲಿ ತ್ರೀ ಅಂತ ಬರುವುದೇ ಅಲ್ಲಿ ಸ್ವಲ್ಪ ದೀರ್ಘ ಹೇಳಿದ್ರು ತ್ರೀ ಆಯಿತು ಅದು ತ್ರೀಣಿಯಿಂದ ನೀ ತೆಗೆದು ಉಟ್ ಉಚ್ಚಾರ ಮಾಡಿದ ಶಬ್ದ ಹೀಗೆ ಯಾವ್ದ್ಯಾವುದು ನಾವು ತುಂಬ ಜಗತ್ತಿನ ದೊಡ್ಡ ಭಾಷೆ ಅಂತ ತಲೆ ಮೇಲೆ ಇಟ್ಕೊಂಡು ಕೂತಿದ್ದೆವು ಆ ಭಾಷೆ ಎಲ್ಲಿಂದ ಕದ್ದದ್ದು ಆ ಭಾಷೆಯನ್ನು ನಾವು ಕಲಿಯದೆ ಕಂಠಪಾಠ ಮಾಡೋದು ತಲೆ ಮೇಲೆ ಕತ್ತೆ ರೇಷ್ಮೆ ಶಾಲು ಹೊತ್ತಾಗಿ ಹೊತ್ಕೊಂಡು ತಿರುಗಾಡೋದು ಅದಕ್ಕೆ ರೇಷ್ಮೆ ಶಾಲು ಬಟ್ಟೆ ಯಾವುದ್ರದ್ದು ಅಂತ ಏನು ಗೊತ್ತಿರುತ್ತೆ ಹೊತ್ಕೊಂಡು ತಿರುಗೋದು ಅಷ್ಟೇ ಕೆಲಸ ಆಗಿ ನಾವು ಕೂಡ ಯಾವುದಾವುದೋ ಭಾಷೆಗಳನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದೇವೆ ಸತ್ವಯುತವಾದ ನಮ್ಮ ಅಂತರಂಗವನ್ನೇ ಚೆನ್ನಾಗಿ ಬಿಚ್ಚಿಡಬಲ್ಲಂತಹ ತಾಕತ್ತಿರುವ ಸಂಸ್ಕೃತವನ್ನು ಮರೆತರೆ ನಮಗೆ ನಿಜವಾಗಿಯೂ ಕೂಡ ಭಾರತೀಯತೆ ಅನ್ನುವ ಶಬ್ದಕ್ಕೆ ಅರ್ಥವೇ ಇಲ್ಲ ಅದು ಕೇವಲ ವೈದಿಕರ ಭಾಷೆ ಅಥವಾ ಯಾವುದೋ ಒಂದು ಶಾಸ್ತ್ರವನ್ನು ಕಲಿಯುವವರ ಭಾಷೆ ಮಾತ್ರ ಅಲ್ಲ ಅದು ಜೀವ ಭಾಷೆ ಅದು ಈ ಮಣ್ಣಿನ ಭಾಷೆ ಊನ ಷೋಡಶ ವರ್ಷವೊಮ್ಮೆ ಹದಿನಾರು ತುಂಬದ ಹುಡುಗ ಅತ್ಯಂತ ಸುಂದರನಾಗಿದ್ದಾನೆ ಇನ್ನೂ ಅವನಿಗೆ ನಾನು ಯುದ್ಧದ ಕಲೆಗಾಗಿ ಕೈಯನ್ನು ಗಟ್ಟಿಗೊಳಿಸಿಲ್ಲ ಇನ್ನೂ ಅವನು ರಾಕ್ಷಸರದವರಿಗೆ ಹೋರಾಡುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಪಡೆದಿಲ್ಲ ಹಾಗಾಗಿ ಇಷ್ಟು ಬೇಗ ಅವನನ್ನು ಯುದ್ಧ ಯುದ್ಧಕ್ಕೆ ಕಳುಹಿಸಿದರೆ ತೊಂದರೆಯಾದೀತು ಅನ್ನುವ ಕಾರಣಕ್ಕಷ್ಟೇ ನಾನು ಹೇಳ್ತಾ ಇದ್ದೇನೆ ಕಳುಹಿಸಿ ಕೊಡಬಾರದು ಅಂತ ನನ್ನ ಉದ್ದೇಶ ಅಲ್ಲ ಈ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂದಾಗ ನೂರು ಕಾರಣ ಇಷ್ಟ ಇದ್ದಾಗ ಒಂದೇ ಕಾರಣ ಕೊಟ್ಟೆ ಅಂತ ಮುಗಿದೋಯ್ತು ಅದರ ಮೇಲೆ ಮಾತಾಡಲಿಕ್ಕಿಲ್ಲ ವ್ಯವಸಾಯಾತ್ಮಿಕ ಬುದ್ಧಿ ಏಕಾ ಇಹ ಬಹುಶಾಖಾ ಹೆಣಂತಾಶ ಬುದ್ಧಯ ಅವ್ಯವಸಾಯಿನ ಕಲೀಬೇಕು ಅಂತಿದ್ದಾಗ ಶಾಲೆಯ ಬಾಗಿಲು ಮಾತ್ರ ಕಾಣುತ್ತೆ ಕಲೀಲಿಕ್ಕೆ ಮನಸ್ಸಿಲ್ಲ ಅಂದಾಗ ನೂರು ಬಾಗಿಲು ಕಾಣಿಸುತ್ತೆ ರಸ್ತೆಯಲ್ಲಿರುವ ಎಲ್ಲ ಅಡ್ಡದಾರಿಗಳು ನಮ್ಮದೇ ಹೆದ್ದಾರಿ ಅಲ್ವಾ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಹಾಗೆ ತಿಳಿಯೋದ ತಿಳಿಯುವ ಯೋಚನೆ ಆಸಕ್ತಿ ಇದ್ದಾಗ ಅಥವಾ ಯಾವುದೋ ಒಂದು ಮಾಡುವ ಕೆಲಸದ ಬಗ್ಗೆ ಆಸ್ಥೆ ಇದ್ದಾಗ ಆ ಕೆಲಸದ ಬಗ್ಗೆ ಗುರಿ ಬಿಟ್ಟು ಇನ್ನೇನು ಕಾಣುವುದಿಲ್ಲ ಹೇಗೆ ಹನುಮಂತನಿಗೆ ಸೀತೆಯನ್ನು ಹುಡುಕಬೇಕು ಅಂತ ಹೊರಡುವಾಗ ಲಂಕೆ ಅಂದೇ ಗುರಿಯಾಗಿತ್ತು ಹೊರತು ಮಧ್ಯದಲ್ಲಿ ಮೈನಾಕ ಬಂದ ಇನ್ನೊಂದು ಕಡೆಯಿಂದ ಸುರಸ ಬಂದ್ಲು ಮತ್ತೆ ಸಿಂಹಿಕೆ ಬಂದ್ಲು ಇವರು ಯಾರನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ ತನ್ನ ಕೆಲಸ ಆಗಬೇಕು ಅಂತ ಅನ್ನೋದು ಒಂದೇ ಗುರಿ ಮಾತ್ರ ಕಾಣಿಸ್ತಾ ಇತ್ತು ಹಾಗೆ ಈ ಕ್ಷಣದಲ್ಲಿ ಅವನ ತಲೆಯಲ್ಲಿ ಇದ್ದದ್ದು ರಾಮನನ್ನು ಕಳುಹಿಸ್ಲಿಕ್ಕೆ ಮನಸ್ಸಿಲ್ಲ ಅದಕ್ಕೆ ನೂರಾರು ಕಾರಣಗಳನ್ನು ಕೊಡ್ತಾನೆ ಇಯಮಕ್ಷೋಹಿಣಿ ಪೂರ್ಣ ಎಸ್ ಅಹಂಪತಿರೀಶ್ವರ ಅಕ್ಷೋಹಿಣಿ ಪೂರ್ಣವಾದ ಅಕ್ಷೋಹಿಣಿ ಸೈನ್ಯ ನನ್ನ ಕೈಯಲ್ಲಿದೆ ಈ ಎಲ್ಲದರ ಒಡೆತನ ನನ್ನ ಕೈಯಲ್ಲಿದೆ ಅವರೆಲ್ಲರೂ ನಾನು ಹೇಳಿದ ಕೇಳುವವರು ಅಷ್ಟೇ ಅಲ್ಲ ಇನ್ನೂ ಬೇಕಾದರೆ ಬೇಕಾದಷ್ಟು ಯೋದ್ಧಾರರನ್ನು ನಾನು ಜೊತೆಗೆ ಸಂಗ್ರಹಿಸ್ತೇನೆ ಹೋಗೋಣ ನಾನು ಬರ್ತೇನೆ ಆ ನಿಶಾಚರ ಜೊತೆಗೆ ಆ ಯುದ್ಧವನ್ನು ಮಾಡಿ ನಾನು ನಿನಗೆ ಎಷ್ಟು ಸಾಧ್ಯವೋ ನನ್ನ ಕೈಯಿಂದ ಗೆಲುವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಆದರೆ ಶೂರರಾದ ಅತ್ಯಂತ ಭಯಂಕರರಾದ ರಕ್ಕಸರ ಜೊತೆಗೆ ಹೋರಾಡುವುದಕ್ಕೆ ನಾನು ಮಗನನ್ನು ಮಾತ್ರ ಕಳುಹಿಸಿಕೊಡಲಿಕ್ಕೆ ನ ನರಾಮಂ ನೇತು ಮರಹಸಿ ಕಳುಹಿಸಿ ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ ನೀನು ಕರ್ಕೊಂಡು ಹೋಗಬೇಡ ಅಂತ ಹೇಳ್ತಿದ್ದಾನೆ ಕಳುಹಿಸಿ ಕೊಡುವುದಿಲ್ಲ ಅಂದರೆ ತಾನೇ ಸ್ಟೇಟ್ಮೆಂಟ್ ಕೊಟ್ಟ ಹಾಗೆ ಡೈರೆಕ್ಟಾಗಿ ಕೊಡ್ತೇನೆ ಅಂತ ಹೇಳಿದನು ಕೊಡುವುದಿಲ್ಲ ಅನ್ನೋ ಶಬ್ದದಿಂದ ವಿರುದ್ಧ ಪದವನ್ನು ಹೇಳಿದ ಹಾಗೆ ಕೊಡುವುದಿಲ್ಲ ಅಂತ ಹೇಳ್ತಿಲ್ಲ ನೀನು ಕರ್ಕೊಂಡು ಹೋಗದೆ ಹೋಗುವುದು ಬೇಡ ನೀನು ಕರ್ಕೊಂಡು ಹೋಗದೇ ಇದ್ರೆ ಕ್ಷೇಮ ರಾಮನ ಒಳಿತಿಗಾಗಿ ನಮ್ಮೆಲ್ಲರ ಕ್ಷೇಮಕ್ಕಾಗಿ ನೀನು ಈ ಮಾತನ್ನು ನಡೆಸಿಕೊಡಬೇಕು ನೀವು ಕ್ಷೇಮವನ್ನೇ ಬಯಸುವವರು ರಾಜ್ಯದ ಕ್ಷೇಮವನ್ನು ಕುಶಲವನ್ನು ಪ್ರ ಪ್ರಶ್ನೆ ಮಾಡಿದವರು ಈಗ ಕ್ಷೇಮ ರಾಮನಲ್ಲಿದೆ ಅದನ್ನೇ ಕರ್ಕೊಂಡು ಹೋದರೆ ನೀನು ಕುಶಲವನ್ನು ಒಂದು ಕಡೆ ಕೇಳಿದ ಹಾಗೆ ಇನ್ನೊಂದು ಕಡೆ ಕುಶಲವನ್ನೇ ಕರ್ಕೊಂಡು ಹೋದ ಹಾಗೆ ಹೇಗಾದೀತು ಅನ್ನುವ ರೀತಿ ಬಾಲಹ ಹೆಕೃತ ವಿದ್ಯಶ್ಚ ನಚವೆತ್ತಿ ಬಲಾಬಲಂ ಹುಡುಗ ಇವನು ಇವನಿಗೇನು ರಕ್ಕಸರ ಮೋಸದ ಆಟಗಳು ಗೊತ್ತಾಗಲಿಕ್ಕಿಲ್ಲ ಯುದ್ಧ ಮಾಡುವಾಗ ಅವರು ನೇರಾ ನೇರ ಎದುರು ನಿಂತು ಯುದ್ಧ ಮಾಡಲ್ಲ ನಾವು ಕಲಿಯುವ ವಿದ್ಯೆಯಲ್ಲಿ ಎದುರುಗಡೆ ಶತ್ರು ಹೇಗೆ ನಿಂತಿರ್ತಾನೆ ಅಂತ ಗೊತ್ತು ಮಾಡಿಕೊಂಡು ಯುದ್ಧ ಮಾಡುವಂಥದ್ದು ಶತ್ರುಗಳಲ್ಲಿ ಯಾವುದೇ ಫೀಲ್ಡಿನ ನಿಯಮ ಇಲ್ಲ ಯಾವುದೇ ಯುದ್ಧರಂಗದ ತಂತ್ರಗಳ ಬಗ್ಗೆ ಪ್ರತಿ ತಂತ್ರ ಹೂಡಲಿಕ್ಕೆ ಇದೇ ಒಂದು ನಿಶ್ಚಿತವಾದ ಆಲೋಚನೆ ಇಲ್ಲ ಹೇಗೆ ಬೇಕಾದರೂ ಯುದ್ಧ ಮಾಡ್ತಾರೆ ಅಂತಹ ಕೂಟ ಯುದ್ಧದಲ್ಲಿ ನನ್ನ ಮಗ ಇನ್ನು ಬಲವನ್ನು ದುರ್ಬಲತೆಯನ್ನು ಅರ್ಥ ಮಾಡಿಕೊಂಡು ಅವರ ಮೇಲೆ ಹೋರಾಡುವಂತಹ ತಾಕತ್ತು ಇನ್ನೂ ಪಡೆದಿಲ್ಲ ಹಾಗಾಗಿ ನಚಾಸೋ ರಾಕ್ಷಸಾ ರಕ್ಷಸಾಂ ಯೋಗ್ಯ ಕೂಟ ಯುದ್ಧಾ ಧ್ರುವಂ ವಿಪ್ರಯುಕ್ತೋ ಹಿರಾಮೇಣ ಮುಹೂರ್ತಮಿ ನೋತ್ಸಹೇ ಸತ್ಯ ನಿಧಾನಕ್ಕೆ ಆಮೇಲೆ ಬಾಯ್ಬಿಡ್ತಾನೆ ರಾಕ್ಷಸರ ಕೂಟ ಯುದ್ಧ ಗೊತ್ತಾಗುವುದಿಲ್ಲ ಅವನ ಅಭ್ಯಾಸ ಇನ್ನೂ ಪೂರ್ತಿ ಮಾಡಿಲ್ಲ ತುಂಬ ಹೇಳಿದ ಕೊನೆಗೆ ನಿಜ ಮಾತು ಅಲ್ಲಿ ಬಂತು ಅವನನ್ನು ಬಿಟ್ಟು ಒಂದು ಕ್ಷಣವೂ ಇರಲಿಕ್ಕೆ ನನಗೂ ಆಗುವುದಿಲ್ಲ ಅವನನ್ನು ಕಳುಹಿಸಿ ಕೊಡುವುದಿಲ್ಲ ಅನ್ನೋದು ಒಂದು ಕಾರಣಕ್ಕೆ ಬೇಕಾದಷ್ಟು ಹಿನ್ನೆಲೆ ಹೇಳಿ ಆದರೆ ನಾನು ಅವನನ್ನು ಬಿಟ್ಟಿರಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ನಿನಗೇನು ಯಾಗ ಚೆನ್ನಾಗಿ ಚೆನ್ನಾಗಬೇಕಷ್ಟೇ ಅಲ್ವಾ ನನ್ನ ಚತುರಂಗ ಸೈನ್ಯವನ್ನು ಜೊತೆಗೆ ತೆಗೆದುಕೊಂಡು ಅರುವತ್ತು ಸಾವಿರ ವರ್ಷಗಳ ಒಂದು ದೊಡ್ಡ ಹಿನ್ನೆಲೆಯಿಂದ ನಾನು ಆ ನಂತರ ಈ ಮಗನನ್ನು ಪಡೆದಿದ್ದೇನೆ ಅಲ್ಲಿಯ ತನಕದ ರಾಕ್ಷಸರ ಜೊತೆಗಿನ ಯುದ್ಧದಲ್ಲಿ ನಾನು ಅನೇಕ ಸರ್ತಿ ಭಾಗವಹಿಸಿದ್ದೇನೆ ಹಾಗಾಗಿ ಅವರ ಜೊತೆಗೆ ಹೋರಾಡುವುದು ನನಗೇನು ಕಷ್ಟ ಆಗಲಿಕ್ಕಿಲ್ಲ ನಾನು ಬರ್ತೇನೆ ಕಿಂ ವೀರ್ಯ ರಾಕ್ಷಸಾಸ್ತೇ ಕಸ್ಯ ಪುತ್ರಾಶ್ಚೇಚ ಕಥಂ ಪ್ರಾಣಾಹಚೇ ಚೈತಾನ್ನ ರಕ್ಷಂತಿ ಮುನಿಪುಂಗವ ಯಾರಿಬ್ಬರು ಆ ರಾಕ್ಷಸರು ಎಲ್ಲಿಂದ ಬಂದವರು ಅವರ ಬಗ್ಗೆ ತಿಳ್ಕೊಳ್ಬೇಕಲ್ವಾ ಸುಮ್ಮನೆ ನಾವು ಯಾರೋ ಇಬ್ಬರು ರಾಕ್ಷಸರು ಅಂತ ಹೆಸರು ಹೇಳಿದ ತಕ್ಷಣ ಅವರ ಬಯೋ ಡೇಟಾಗಳೆಲ್ಲ ಹೆಂಗೆ ಗೊತ್ತಾಗುತ್ತೆ ನಮಗೆ ನಿಮಗೆ ಗೊತ್ತಿದೆ ಆದರೆ ನಾವು ತಿಳ್ಕೊಳ್ಬೇಕಲ್ವಾ ಅದಕ್ಕೆ ಕಥಂಚ ಪ್ರತಿ ಪ್ರತಿಕರ್ತವ್ಯಂ ತೇಷಾಂ ರಾಮೇಣ ರಕ್ಷಸಾಂ ಅವರು ಎಂತಹ ವರಗಳನ್ನು ಪಡೆದು ಅಸ್ತ್ರಗಳನ್ನು ಪ್ರಯೋಗಿಸ್ತಾರೆ ಅಂತ ಗೊತ್ತಿಲ್ಲದೆಯೇ ರಾಮ ಪ್ರತಿಯಾಗಿ ಅವರಿಗೆ ಬಾಣಗಳನ್ನು ಬಿಡುವುದಾದರೂ ಹೇಗೆ ಮಾಮಕೈರ್ವಾ ಬಲೈರ್ಬ್ರಹ್ಮನ್ ಮಯವಾ ಕೂಟಯೋಧಿ ಸರ್ವ ಮೇ ಶಂಸ ಭಗವನ್ ಕಥಂ ತೇಷಾಂ ಮಯಾ ರಣೆ ಸ್ಥಾತವ್ಯ ದುಷ್ಟಭಾವನಾೋತ್ಸಿಕ್ತ ಹಿ ರಾಕ್ಷಸ ತುಂಬ ಬಲಿಷ್ಠರಿರ್ತಾರೆ ರಾಕ್ಷಸರು ಎಂಥ ಬಲಿಷ್ಠರು ಅಂತ ನಾವು ಶಬ್ದಗಳಿಂದ ಹೇಳುವುದು ಸಾಧ್ಯ ಇಲ್ಲ ಎಲ್ಲವನ್ನೂ ಹೇಳು ಅವ್ರು ಏನೇನು ಮಾಡ್ತಾರೆ ಎಲ್ಲಿಂದ ಬಂದರು ಅವರಿಗೆಲ್ಲಿಂದ ಇಂತಹ ಧೈರ್ಯ ತುಂಬಿದ್ದಾರೆ ಯಾರೋ ಹಿಂದೆ ಇರಬೇಕು ಬರೀ ಇಬ್ಬರೇ ಇಂಥ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಈ ಕಾರ್ಯವನ್ನು ಮಾಡುವಾಗ ಇದೇ ಯಾಗವನ್ನು ನಾಶಪಡಿಸಬೇಕು ಅಂತಂದರೆ ಅವರ ಹಿಂದೆ ಇನ್ನೇನೋ ದೊಡ್ಡ ಆಲೋಚನೆ ಇದೆ ಅದೆಲ್ಲ ಏನು ನಾನು ಇದಕ್ಕೆ ಬೇಕಾದಂತೆ ಸಿದ್ಧತೆಯನ್ನು ನಡೆಸಿಕೊಂಡು ನಾನು ಬರ್ತೇನೆ ಒಂದು ಸಂದೇಹವೂ ಇದೆ ಏನು ಅಂದರೆ ಇದು ಕೇವಲ ಒಂದು ಯಜ್ಞದ ಸಂರಕ್ಷಣೆಯ ಹಿನ್ನೆಲೆ ಮಾತ್ರ ಕಾಣ್ತಾ ಇಲ್ಲ ಇನ್ನೇನೋ ಇರಬೇಕು ಅನ್ನುವ ರೀತಿ ಅವನು ಮಾತಾಡಿದಾಗ ವಿಶ್ವಾಮಿತ್ರ ಅದಕ್ಕೆ ಮರಳಿ ಉತ್ತರವನ್ನು ನೀಡುತ್ತಾನೆ ವ ವಿಶ್ವಾಮಿತ್ರೋಭ್ಯ ಭಾಷತ ಪೌಲಸ್ತ್ಯವಂಶ ಪ್ರಭವಃ ರಾವಣೋ ನಾಮ ರಾಕ್ಷಸ ಸಬ್ರಹ್ಮಣಾ ದತ್ತವರ ತ್ರೈಲೋಕ್ಯಂ ಬಾಧತೆ ಭೃಶಂ ಮೂರು ಲೋಕಗಳನ್ನು ಗೆದೆಯಬೇಕೆಂಬ ಬಯಕೆಯಿಂದ ನಿರಂತರ ತಪಸ್ಸನ್ನು ಮಾಡಿ 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 ನಾಲ್ಮೊಗನನ್ನು ವಶೀಕರಿಸಿಕೊಂಡು ಅವರಿಂದ ವರವನ್ನು ಪಡೆದು ದೇವತೆಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ತಾನು ಬೇಕಾದಂತೆ ದೇಶವನ್ನು ರಾಜ್ಯವನ್ನು ತನ್ನ ಹತೋಟಿ ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ನಿರಂತರ ಪ್ರಯತ್ನಿಸ್ತಾ ಆ ಪ್ರಯತ್ನದ ಫಲವಾಗಿ ಯಾಗಗಳೆಲ್ಲ ನಡೆಯದಂತೆ ನೋಡಿಕೊಳ್ಳುವ ಕೆಲಸವನ್ನು ತನ್ನ ಅನುಚರರಿಗೆ ನೀಡಿದ್ದಾನೆ ಈಗ ನಾವು ಕೇಳಿದ ರಾಕ್ಷಸರ ಹೆಸರ ಯಾವುದು ಮಾರೀಚ ಸುಬಾಹು ಇವರಿಬ್ಬರು ಸಾಮಾನ್ಯರಲ್ಲ ಇವರಿಗೆ ಅಧಿಪ ರಾವಣನೇ ರಾವಣನ ಕಡೆಯಿಂದಲೇ ಬಂದವರು ಯದಾ ಸ್ವಯಂನ ನ ವಿಘ್ನಕರ್ತಾ ಮಹಾಬಲ ತಾನೇ ನೇರವಾಗಿ ಇದನ್ನು ಕೈ ಹಾಕಿದರೆ ಲೋಕದಲ್ಲಿ ಹೆಸರು ಕೆಡುತ್ತೆ ಅದಕ್ಕೋಸ್ಕರ ಉಳಿದವರನ್ನು ಹಿಂದಿನಿಂದ ತೀವಿ ಚೂಟಿ ಇನ್ನೇನು ಕೈ ಬಿಸಿ ಮಾಡಿ ಕಾಲು ಬಿಸಿ ಮಾಡಿ ತಲೆ ಬಿಸಿ ಮಾಡಿ ಅವರನ್ನು ಕಳಿಸ್ತಾರೆ ನಮಗೆ ನೇರವಾಗಿ ಒಂದು ಕಾನೂನನ್ನು ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ ಆಗ ನಾವೇನು ಮಾಡ್ತೇವೆ ಆ ಕಾನೂನಿನ ಎಲ್ಲೋ ಒಂದು ಸಣ್ಣ ಪುಟ್ಟ ಮೇಲ್ನೋಟಕ್ಕೆ ಕಾಣುವ ಲೋಪದೋಷಗಳನ್ನು ಒಂದು ಸರ್ತಿ ಗಟ್ಟಿಯಾಗಿ ಯಾರ್ಯಾರಿಗೆ ಅದ್ರ ಬಗ್ಗೆ ಆಕ್ಷೇಪ ಇತ್ತು ಅವರಿಗೆಲ್ಲ ಒಂದು ಸೆಮಿನಾರ್ ಮಾಡಿ ಹೇಳ್ಕೊಟ್ಬಿಡುದು ಅವರು ಆಮೇಲೆ ಓ ಇದು ದೇಶದ ಭದ್ರತೆಗೆ ದೊಡ್ಡ ಪ್ರಶ್ನೆ ಕೊಡುತ್ತೆ ನಮ್ಮ ಅಜ್ಜ ಅವ್ರಜ್ಜ ಅವ್ರಜ್ಜ ಎಲ್ಲ ಎಲ್ಲ ಇಲ್ಲಿ ಯಾರು ಏನು ಅಂತ ಹೆಸರು ತಿಳ್ಕೊಂಡೇ ಬದುಕಿದ್ರಾ ಅವರೆಲ್ಲ ಬದುಕಿರಲಿಲ್ವಾ ಅಂತ ಹಾಗಾದರೆ ಎಲ್ಲಿದ್ದೇವೆ ಯಾಕಿದ್ದೇವೆ ಯಾರಿದ್ದೇವೆ ಯಾರ ಕಡೆಯಿಂದ ಬಂದಿದ್ದೇವೆ ಅಂತ ತಿಳಿದು ತಿಳಿದುಕೊಳ್ಳದೆ ಇದ್ದೇವೆ ಅಂದರೆ ಯಾಕಿದ್ದೇವೆ ಇದ್ದೇವೆ ಅನ್ನೋದಕ್ಕೆ ಏನಾದರೂ ಒಂದು ಮಾಹಿತಿ ಬೇಕಲ್ವಾ ಹಾಗಾಗಿ ನಮಗೆ ನೇರ ನಮಗೆ ಕೈ ಕೆಲಸ ಮಹಾಶಿವ ಮಹಾಶಿವಭಕ್ತ ಅಂತ ಪ್ರಸಿದ್ಧಿ ರಾವಣನಿಗೆ ಹಾಗಾಗಿ ತಾನೇ ನೇರವಾಗಿ ಕೈ ಹಾಕಿದರೆ ಹೆಸರು ಕೆಡುತ್ತೆ ಅದಕ್ಕೋಸ್ಕರ ಸುಬಾಹು ಮಾರೀಚರನ್ನು ಮುಂದೆ ಬಿಟ್ಟು ದಂಡಕಾರಣ್ಯದ ಸುತ್ತಲಿನ ಎಲ್ಲ ಭಾಗಗಳಲ್ಲಿ ಋಷಿಗಳು ಅನನ್ಯವಾಗಿ ತುಂಬ ದೀರ್ಘಕಾಲದ ವ್ರತ ತಪಸ್ಸುಗಳಿಂದ ದೇವತೆಗಳಿಗೆ ಬಲವನ್ನು ತುಂಬ್ತಾ ಇದ್ದಾರೆ ಆ ತುಂಬಿದ ಬಲವನ್ನು ನಾವು ಕೆಡಿಸದೇ ನನ್ನ ಆಧಿಪತ್ಯವನ್ನು ನಾನು ಅಂದುಕೊಂಡಂತೆ ದೇವತೆಗಳ ಮೇಲಿನ ಪೂರ್ಣ ಪ್ರಾಬಲ್ಯವನ್ನು ಪಡೆಯುವುದು ಸಾಧ್ಯ ಇಲ್ಲ ಅಂತ ಯೋಚಿಸಿ ಮಾರೀಚ ಮತ್ತು ಸುಬಾಹುಗಳನ್ನು ಯಜ್ಞವಿಘ್ನಂ ಕರಿಷ್ಯತಃ ವಿಘ್ನಕ್ಕಾಗಿ ಕಳುಹಿಸಿಕೊಟ್ಟಿದ್ದಾನೆ ಹೀಗೆ ಹೇಳಿದಾಗ ರಾಜ ಇನ್ನೂ ಗಾಬರಿಗೊಂಡು ನಹಿ ಶಕ್ತೋಸ್ಮಿ ಸಂಗ್ರಾಮೇ ಸ್ಥಾತುಂ ತಸ್ಯ ದುರಾತ್ಮನಃ ಅಯ್ಯೋ ರಾವಣನ ಜೊತೆಗ ನಾನು ಯುದ್ಧದಲ್ಲಿ ನಿಲ್ಲಿಕೆ ಸಾಧ್ಯ ಇಲ್ಲ ಸತ್ವಂ ಪ್ರಮಾದಂ ಧರ್ಮಜ್ಞ ಮಮ ಪುತ್ರಕ್ಕೆ ನಾನೇ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ ಮೇಲೆ ಇಂತಹ ಅನೇಕ ಕೂಟ ಯೋಧಿಗಳನ್ನು ಎದುರಿಸಿ ಅವರ ಜೊತೆಗಿನ ಹೋರಾಟದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕೆ ಪಾಡದ ಪಟ್ ಪಾಡು ಪಡಬಾರದ ಪಾಡನ್ನು ಪಟ್ಟದ್ದನ್ನು ನಾನು ಈಗ ನಿನ್ನ ಮುಂದೆ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ನನ್ನ ಮಗನನ್ನು ಕಳುಹಿಸ್ಲಿಕ್ಕೆ ಸಾಧ್ಯನಾ ಅಲ್ಪಭಾಗ್ಯನಾದ ನಾನು ಈ ಮಗನನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ನೀನು ನನಗೆ ದೇವತೆ ಅನ್ನುವ ಸ್ಥಾನದಲ್ಲಿ ನಿನ್ನನ್ನು ನಿಲ್ಲಿಸಿ ಇಷ್ಟೆಲ್ಲ ಗೌರವ ಕೊಟ್ಟರೆ ನೀನೇ ನನ್ನ ಅನುಗ್ರಹವನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಹಾಗೆ ಮಗನನ್ನು ಕರೆದೊಯ್ತಾ ಇದ್ದಿ ಅಂತ ಅನ್ನೋದನ್ನು ನನಗೆ ಅರ್ಥ ಮಾಡಿಕೊಳ್ಳಿಕ್ ಆಗ್ತಾ ಇಲ್ಲ ನನ್ನನ್ನು ರಕ್ಷಿಸಬೇಕು ಅಂತಲೇ ನಾನೇ ನಿನಗೆ ಶರಣಾಗ್ತೇನೆ ನೀನೇನೋ ಕೇಳಲಿಕ್ಕೆ ಕೊರಟಿದ್ದೆ ಅಲ್ವಾ ಅದನ್ನು ಕೇಳದೇ ಇದ್ರೇ ನೀನು ಅನುಗ್ರಹ ಮಾಡಿದಾಗ ಇನ್ನೇನು ವಿಶೇಷ ಅನುಗ್ರಹ ಬೇಕಾಗಿಲ್ಲ ಅನ್ನುವ ರೀತಿ ಕೇಳ್ತಾ ಸಹಿ ವತಾಂ ವೀರ್ಯಂ ಆ ದತ್ತೇ ಯುಧಿರಾಕ್ಷಸ ಆ ರಾವಣನ ಸಾಮರ್ಥ್ಯ ಎದುರುಗಡೆಯವರ ಬಗ್ಗೆ ಬಹಳ ಬೇಗ ವೀಕ್ನೆಸ್ಸನ್ನು ಅರ್ಥ ಮಾಡಿಕೊಳ್ತಾನೆ ಅದಕ್ಕೆ ಸರಿಯಾಗಿ ಅವನು ಯುದ್ಧ ಮಾಡುತ್ತಾನೆ ನಮ್ಮಲ್ಲಿ ಅಂತಹ ಎದುರಿಸಬೇಕಾದ ಅವನಲ್ಲಿ ಎದುರಿಸಬೇಕಾದ ತಾಕತ್ತನ್ನು ಹೊಂದುವುದು ಕಷ್ಟ ಇದೆ ಹೀಗೆ ಹೇಳಿದಾಗ ಯೋಚನೆ ಮಾಡ್ತಾ ತೌಹಿ ಹಿ ಯಜ್ಞ ಕನ್ಯಾಂ ಯಕ್ಷಸ್ಯ ಕನ್ಯಾಂ ಜಾತೌ ದೈತ್ಯಕುಲೋದ್ವಹ ಮಾರೀಚ ಸುಬಾಹುಶ್ಚ ವೀರ್ಯವಂತೌ ಸುಶಿಕ್ಷಿತೌ ತೇಣ ಯೋಧಾಸ್ಯಾಂ ಸ್ಯಾಮ್ ಸಹಸೃ ಸಸಹೃದಗಣ ನನ್ನ ಯೋಧರ ಜೊತೆಗೆ ಸೇನಾಧಿಪತಿಗಳ ಜೊತೆಗೆ ಕೂಡಿಕೊಂಡು ನೇರ ರಾವಣನ ಎದುರಿಸಲಿಕ್ಕಾಗಲಿಲ್ಲ ಅಂದರೂ ನಿಮ್ಮ ಮಾತು ಕೊಟ್ಟಿದ್ದೇನೆ ಎನ್ನುವ ಕಾರಣಕ್ಕಾಗಿ ಇಬ್ಬರ ಜೊತೆಗಂತೂ ಹೋರಾಡಿ ನನ್ನ ಕರ್ತವ್ಯನ ನಾನು ನಿರ್ವಹಿಸಲಿಕ್ಕೆ ಸಿದ್ಧ ಇದ್ದೇನೆ ಆಗೋದಾಗಲಿ ಹೇಗೂ ಇಷ್ಟು ಕಾಲ ಬದುಕಿಯಾಗಿದೆ ನಿಮ್ಮ ಮಾತನ್ನು ನಡೆಸಲಿಲ್ಲ ಅಂತನೋ ಒಂದೇ ಕಾರಣದಿಂದ ಕೊನೆಯ ಕ್ಷಣಕ್ಕೆ ಒಂದು ಅವ್ಯವಸ್ಥೆ ಮಾಡಿ ಹೆಸರನ್ನು ಕೆಡಿಸಿಕೊಳ್ಳುವುದು ನನಗೂ ಇಷ್ಟ ಇಲ್ಲ ಇವರಿಬ್ಬರ ಜೊತೆಗೆ ಅದು ಹೇಗಾದರೂ ಸರಿ ಪ್ರಾಣ ಕೊಟ್ಟೇನು ಹೊರತು ನಿಮ್ಮನ್ನು ಹಾಗೆ ಕಳುಹಿಸ್ಲಿಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ಹೀಗೆ ಹೇಳಿದಾಗ ತೃತ್ವ ವಚನಂ ತಸ್ಯ ಸ್ನೇಹ ಪರ್ಯಾಕುಲಾಕ್ಷರಂ ಇಲ್ಲಿ ತನಕ ಸಮಾಧಾನದಿಂದಲೇ ವಿಶ್ವಾಮಿತ್ರರು ಎಲ್ಲ ಮಾತನ್ನು ಕೇಳಿಸಿಕೊಂಡು ಕೇಳಿಸಿಕೊಂಡು ಸ್ನೇಹ ಪರ್ಯಾಕುಲಾಕ್ಷರಂ ಇಕ್ಷ್ವಾಕು ವಂಶದವರ ಮೇಲೆ ಒಂದು ವಿಶೇಷ ಗೌರವ ವಸಿಷ್ಠರು ಇದ್ದು ಬೆಂಬಲವಾಗಿ ನಿಂತ ಒಂದು ಮನೆತನ ಆದ್ರಿಂದಾಗಿ ಏನು ಹೆಚ್ಚು ಮಾತನಾಡದೆ ಸುಮ್ಮನೆ ಇದ್ದರು ಯಾವಾಗ ದಶರಥನ ಮಾತಿನಲ್ಲಿ ಕಳುಹಿಸಿಕೊಡುವ ಸಣ್ಣ ಸೂಚನೆಯೂ ಇಲ್ಲ ಅನ್ನುವ ವಿಷಯ ಗೊತ್ತಾದಾಗ ವಿಶ್ವಾಮಿತ್ರನ ರೂಪವೇ ಬದಲಾಯಿತು ರೂಪ ಬದಲಾಯಿತು ಮಾತ್ರ ಅಲ್ಲ ಎಲ್ಲರ ಮೋರೆಯ ಚಹರೆಯೂ ಬದಲಾಗಿ ಹೋಯಿತು ಅವನು ಯಾವ ರೀತಿ ತನ್ನ ಕ್ರೋಧವನ್ನು ವ್ಯಕ್ತಪಡಿಸಿದ ಹಾಗೆ ವ್ಯಕ್ತಪಡಿಸಿದಾಗ ಅದನ್ನು ಸಮಾಧಾನ ಮಾಡಲಿಕ್ಕೆ ಯಾರು ಏನು ಮಾತಾಡಿದರು ಆಮೇಲೆ ರಾಮನನ್ನು ಕಳುಹಿಸಿಕೊಡುವುದಕ್ಕೆ ಯಾರು ಅವನ ಬೆನ್ನ ಹಿಂದೆ ನಿಂತರು ಏನು ಧೈರ್ಯದಿಂದ ರಾಮನನ್ನು ಕಳುಹಿಸಿಕೊಡುವ ಮನಸ್ಸನ್ನು ಮಾಡಿದ ಕಳುಹಿಸಿಕೊಡುವಾಗ ಏನೇನು ವಿಶ್ವಾಮಿತ್ರರಲ್ಲಿ ಕೇಳಿಕೊಂಡ ಈ ಎಲ್ಲ ಸಂಗತಿಯನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಹಾಂ ನಾಳೆ ಪ್ರಶ್ನೋತ್ತರ ಇರುತ್ತೆ ಇಲ್ಲ ನಾಳೆ ರಾಮಾಯಣ ಕಥೆ ಇರುತ್ತೆ ಪಾಠ್ಯದ ದಿವಸ ಪ್ರಶ್ನೋತ್ತರ ನಾಳೆ ಯಥ ಪ್ರಕಾರ ರಾಮಾಯಣ ಮುಂದುವರಿಯುತ್ತೆ ನಾಳೆ ಏನ್ ಮಾಡ್ತಾರೆ ಅಂತ ಗೊತ್ತೇ ಆಗ್ಬಿಡುತ್ತೆ ಹಾ ಇರುತ್ತೆ ಇರುತ್ತೆ ಮುಂದಿನ ದ್ವಾದಶ ಇರ್ತೇವಲ್ಲ ಗೊತ್ತು ಮುಗಿಸ್ತಾ ಹೋಗ್ತಾ ಇರಬೇಕು ವಿಶ್ವಾಮಿತ್ರ ರಾಮನನ್ನು ಕೇಳಿದ ಹಾಗೆ ನಾವು ರಾಮನನ್ನು ಕೇಳ್ಕೊಳ್ಬೇಕು ಬೇಗ ಬಂದು ನೆಲೆಸು ಅಂತ ನಮ್ಮ ಹೃದಯದಲ್ಲಿ ನಮ್ಮ ದೇಶದ ಅಯೋಧ್ಯೆಯ ದೇವಮಂದಿರದಲ್ಲಿ ದೇವ ದೇವಮಂದಿರದಲ್ಲಿ ಎರಡರಲ್ಲೂ ನೆಲೆಸಿ ರಾಮರಾಜ್ಯದ ನೆಮ್ಮದಿಯನ್ನು ಎಲ್ಲರ ಹೃದಯದಲ್ಲೂ ಎಲ್ಲರ ಬದುಕಿನಲ್ಲೂ ಪ್ರತಿಫಲಿಸುವಂತೆ ಮಾಡು ಅಂತ ಪ್ರಾರ್ಥಿಸ್ತಾ ರಾಮನಾಮದ ಜಪವನ್ನು ಮಾಡೋಣ हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण कृष्ण हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम 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 हरे हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण कृष्ण ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಕೃಷ್ಣ ಕೃಷ್ಣ ಹರೇ ಹರೆ ಕೃಷ್ಣ ಕೃಷ್ಣ ಹರೇ ಹರೇ ಇವತ್ತು ಬೇರೆ ಹಾಡು ಹಾಡೋಣ ಹೇಳಿಕೊಡ್ತೇನೆ ನಾಳೆ ಅದರದ್ದು ಸ್ಕ್ರಿಪ್ಟ್ ಕೊಡ್ಬೋದು ಏನು ಇಲ್ಲ नारायण हरि नारायण हरि नारायण 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 हरि ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನನ್ನ ಜೊತೆಗೆ ಹೇಳಿ ಆಗ ಬರುತ್ತೆ நாயண ஹரி நாராயண நாயண நாயண நாராயணரி நாராயண ஹரி நாராயண நாயண आनन्दमुकुन्द अरविन्दनयना आनन्दमुकुन्द अरविन्दनयना आनन्दतीर्थपरानन्दवरदा आनन्दतीर्थपरानन्दवरदा சுந்தரி மந்திவிந்த வந்த சுந்த மந்திரோவி வந்தே சுந்த மந்திரோவி வந்தே சுந்தரி ஆனந்த மந்தி ஆனந்தீரான வரதா चन्द्रकमन्दिरनन्दकवन्दे चन्द्रकमन्दिरानन्दकवन्दे आनन्दतीर्थपरानन्द वरदा आनन्दतीर्थपरानन्दवरद चन्द्र सुरेन्द्र सुवन्दित वन्दे चन्द्र सुरेन्द्र सुवन्दित वन्दे चन्द्र सुरेन्द्र सुवन्दित वन्दे सुरेन्द्र सुवन्दित वन्दे आनन्द तीर्थ परानन्द वरदा आनन्दतीर्थ परानन्दवरदा नारायण हरि नारायण हरि नारायण नारायण യണഹരിായണഹരിായണ നാരായണ വൃന്ദ വൃന്ദവ വൃന്ദറവൃന്ദി आनन्दतीर्थ परानन्दवरद आनन्दतीर्थ परानन्दवरदा मन्दिर स्यन्दन स्यन्दकवन्दे मन्दिर स्यन्दन स्यन्दकवन्दे मन्दिर स्यन्दन स्यन्दकवन्दे मन्दिरस्यन्दन स्यन्दकवन्दे आनन्दतीर्थपरानन्दवरदा

मन्दारस्यन्दितमन्दिरवन्दे

आनन्दचन्द्रिकास्यन्दकवन्दे चन्द्रिकास्यन्दकवन्दे आनन्दचन्द्रिकास्यन्दकवन्दे आनन्दतीर्थपरानन्दवरदा நாராயண ஹரி நாராயண ஹரி நாராயண 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 ஹரி நாராயண ஹரி நாராயண 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 ஹரி நாராயண ஹரி நாராயண ஹரி நாராயண ஹரி நாராயண ஹரி நாராயண நாராயண ஹரி நாராயண நாராயண ஹரி நாராயண ஹரி நாராயண நாயண நாராயண ஹரி நாராயண ஹரி நாராயண நாயண நாராயண ஹரி நாராயண ஹரி நாராயண 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 ஹரி நாராயண ஹரி நாராயண நாராயண नारायण हरि नारायण हरि नारायण 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 कायेन वाच मनसेन्द्रियैर्वा बुद्ध्यात्मना वा करोमि यद्यत् सकलं परस्मै नारायणायेति समर्पयामि अच्युतानन्तगोविन्दनामोच्चारणभीषिताः नश्यन्ति सकलारोगाः सत्यं सत्यं वदाम्यहं श्रीकृष्णार्पणमस्तु श्रीकृष्णपादारविन्दक्य गोविन्दा